శుక్లాం భరదరం విష్ణుహుం శశివర్ణం చతుర్భుజం ప్రసన్నవదనం ధ్యాయేత సర్వవిఘ్నోపశాంతియే. పూజ్యాయ రాఘవేంద్రాయ సత్యధర్మరథాయ చ భజతాం కల్పవృక్షాయ నమతాం కామధేనవే. మాతాయ పితాయ వదస్తనయా విభూతి సర్వం యతే వనియవే నవధన్వయానాం ఆద్యస్సన గుణీర్వగుళాభి శ్రీరామ తదంగరి ప్రణమామి యుగళం నమామి. ನಮ್ಮಮ್ಮ ಶಾರದೆವು ಮಾಮಹೇಶ್ವರಿ ನಿಮ್ಮೊಳಗಿಗನ್ಯಾರಮ್ಮ ಅಮ್ಮ ನಮ್ಮಮ್ಮ ಶಾರದೆವು ಮಾಮಹೇಶ್ವರಿ ನಿಮ್ಮೊಳಗಿಗನ್ಯಾರಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಎಮ್ಮಯ್ಯ ಗಣನಾಥನೇ ಅಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೊರೆದಾಡೆಯ ನ್ಯಾರಮ್ಮ ಮುರು ಕಂಡಿನ ಸುತ ಮುಂದಿಟ್ಟ ಚಂದ್ರನ ಧೀರತಾ ಗಣಪನೇ ಅಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿಗಂಬಲನೊಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣಿಗಂಬಲನೊಲ್ಲ ಭಾಷಿಗನಿವನ್ಯಾರಂಭ ಲೇಸಾಗಿ ಸುಜನರ ಸಲಹುವ ಲೇಸಾಗಿ ಸುಜನರ ಸಲಹುವ ನೆಲೆಯಾದಿ ಕೇಶವ ಗಣನಾಥನೇ ಅಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಗನ್ಯಾರಮ್ಮ ನಿಮ್ಮೊಳಗಿಗನ್ಯಾರಮ್ಮ ಅಮ್ಮ ನಿಮ್ಮೊಳಗಿಗನ್ಯಾರಮ್ಮ. ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನನ್ನು ಕಾಣುವುದಕ್ಕೆ ಭಕ್ತಿ ಪಂಥವೇ ಎಲ್ಲಕ್ಕಿಂತಲೂ ಮಿಗಿಲಾದದ್ದು. ಪರಮಾತ್ಮನು ಭಕ್ತರಿಗಾಗಿ ಯಾವ ರೂಪದಲ್ಲಾದರೂ ಎಲ್ಲಿಯಾದರೂ ಹೇಗಾದರೂ ಪ್ರತ್ಯಕ್ಷನಾಗುತ್ತಾನೆ ಅನ್ನುವುದಕ್ಕೆ ಹಲವಾರು ಕಥೆಗಳು. ಭಗವಂತನ ಭಕ್ತರಿಗೆ ಭಾಗವತೋತ್ತಮರು ಎಂದು ಹೆಸರು. ಈ ಭಾಗವತೋತ್ತಮರಲ್ಲಿ ಪ್ರಥಮನೇ ಮಹಾನುಭಾವನಾದ ಪ್ರಹ್ಲಾದ. ಅದಕ್ಕೆ ದೊಡ್ಡವರು ಹೇಳುವಾಗ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕ ಶೌನಕ ಈ ಭಕ್ತರ ಹೆಸರುಗಳನ್ನು ಹೇಳುವಾಗ ಪ್ರಥಮದಲ್ಲಿ ಮಹಾನುಭಾವನಾದ ಪ್ರಹ್ಲಾದನ ಹೆಸರನ್ನೇ ಹೇಳಿದ್ದಾರೆ ಎಂದರೆ ಆ ಪರಮಾತ್ಮನಿಗೆ ಆತ ಇನ್ನು ಎಷ್ಟು ಹತ್ತಿರದವನು. ದಾಸರಗಳಲ್ಲಿ ಕೊಟ್ಟದಾಸ ಪುಟ್ಟದಾಸ ದಿಟ್ಟದಾಸ ಸುಟ್ಟದಾಸ ಸುಡುಗಾಡುದಾಸ ಹೊಟ್ಟೆದಾಸ. ಪುಟ್ಟದಾಸ ಎಂದರೆ ಧ್ರುವ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಪರಮಾತ್ಮನನ್ನು ಕಾಣುವುದಕ್ಕಾಗಿ ಕಾಡಿಗೆ ಹೋಗಿ ತಾನಿದ್ದರಿಗೆ ಪರಮಾತ್ಮನನ್ನು ಬರಮಾಡಿಸಿಕೊಂಡವನು ಪುಟ್ಟದಾಸ. ದಿಟ್ಟದಾಸ ನಮ್ಮ ಇಂದಿನ ಕಥಾನಾಯಕನಾಗಿರತಕ್ಕಂಥ ಪ್ರಹ್ಲಾದ ದೇವ. ಎಲ್ಲಿದ್ದಾನೆ ಪರಮಾತ್ಮ ಎಂದು ತಂದೆ ಆರ್ಭಟಿಸಿದಾಗ ನೀನು ಕೇಳಿದ ಎಡೆಯಲ್ಲ ಆತನನ್ನು ತೋರ್ತೇನೆ ಎಂಬುದಾಗಿ ಹೇಳಿ ತಂದೆ ಅಪೇಕ್ಷೆ ಪಟ್ಟ ಎಡೆಯಲ್ಲಿಯೇ ಸ್ತಂಭದಲ್ಲಿಯೇ ಬರಿಸಿದನಂತೆ ಆ ಪರಮಾತ್ಮನನ್ನ ಅವನು ದಿಟ್ಟದಾಸ. ಕೊಟ್ಟದಾಸ ದಾನಶೂರ ಕರ್ಣ. ತನ್ನ ಅವಸಾನ ಕಾಲದಲ್ಲಿಯೂ ಸಹ ಮತ್ತೋರ್ವ ಅಪೇಕ್ಷೆಯನ್ನು ಪಟ್ಟ ಎಂದವನಿಗೆ ದಾನವನ್ನು ಕೊಟ್ಟವನು ಕೊಟ್ಟದಾಸ. ಸುಟ್ಟದಾಸ
ಅಂಧಕಾರವೆಂಬ ಲಂಕಾಪಟ್ಟಣವನ್ನು ಸುಜ್ಞಾನವೆಂಬ ಬೆಳಕಿನಿಂದ ಸುಟ್ಟಂತಹ ಮಹಾನುಭಾವ ಸುಡುಗಾಡು ದಾಸ. ಸಾಮಾನ್ಯವಾಗಿ ಹರಿಕಥೆಗಳು ಕೆಟ್ಟ ಹೋದರೆ ಆ ಹರಿಕಥೆ ಮಾಡೋರನ್ನ ಜನರು ಆಡುವ ಈ ಪದ್ಧತಿ. ಆ ಮಾಡಿಸೋರಿಗೆ ಹೇಳ್ತಾರೆ, ಏನಪ್ಪ ನಿಮಗಿನ್ಯಾರೂ ಸರಿಯಾದ ದಾಸರು ಸಿಕ್ಕಲಿಲ್ವೇ, ಹೋಗಿ ಹೋಗಿ ಸುಡುಗಾಡು ದಾಸರನ್ನೇ ಕರ್ಕೊಂಬಂದಿದೆಯಲ್ಲಯ್ಯ ಅಂತ ಹೇಳುವ ಅಭ್ಯಾಸ. ಆದರೆ ಈಗ ಇಲ್ಲಿರುವ ಸುಡುಗಾಡು ದಾಸ ಈ ದಾಸನಲ್ಲ. ಸತ್ಯಕ್ಕಾಗಿ ಸತಿಸುತಾದಿಗಳ ವಿಕ್ರಯಿಸಿ, ಸತ್ಯಕ್ಕಾಗಿ ಕಾಡು ನಾಡುಗಳ ನಲೆದು, ಸತ್ಯಕ್ಕಾಗಿ ಸ್ಮಶಾನ ವಾಸ ನೆನೆಸಿದ ಹರಿಶ್ಚಂದ್ರನೇ ಸುಡುಗಾಡು ದಾಸ. ಇನ್ನು ಹೊಟ್ಟೆ ದಾಸ ಮನವ ಮಂದಿರವ ಮಾಡಿ ಅದರೊಳಗೆ ಪರಮಾತ್ಮನ ಇರಿಸಿ ನಿಶ್ಚಿಂತತೆಯಿಂದಲೇ ಪರಮಾತ್ಮನ ಧ್ಯಾನವನ್ನು ಮಾಡಿದ ಬಲಭೀಮದೇವ ಹೊಟ್ಟೆಯ ದಾಸ. ಇನ್ನು ಮಿಕ್ಕುಳಿದ ದಾಸರ ಬಗ್ಗೆ ಅಷ್ಟು ಚೆನ್ನಾಗಿ ತಿಳಿಯದಾದ ಕಾರಣ ಗೊತ್ತಿಲ್ಲದ ವಿಚಾರವನ್ನು ಹೇಳಿ ಸಿಕ್ಕಾಕಿಕೊಳ್ಳುವುದಕ್ಕಿಂತಲೂ ಗೊತ್ತಿರುವ ವಿಚಾರವನ್ನು ಹೇಳಿ ಸುಮ್ಮನಾಗುವುದೇ ಬಹುಕ್ಷೇಮ. ಇಲ್ಲಿ ದಿಟ್ಟದಾಸನಾದಂಥ ಪ್ರಹ್ಲಾದ ದೇವ ಅವತರಿಸಿ ಭಕ್ತರ ವಿಚಾರವನ್ನು ಲೋಕದಲ್ಲಿ ಸಾರಿದ ಎಂಬತಕ್ಕಂಥ ಕಥಾಭಾಗವನ್ನು ನಿಮ್ಮ ಮುಂದೆ ಸ್ವಲ್ಪ ಕಾಲ ವಿನಿಮಯವನ್ನು ಮಾಡಿಕೊಂಡು ಆ ಭಾಗವತೋತ್ತಮನ ಕಥಾಶ್ರವಣದಿಂದ ನಾವುಗಳೆಲ್ಲರೂ ಪುಣ್ಯ ಭಾಗಿಗಳಾಗೋಣ ಎಂದು ಕಥಾ ಪ್ರಾರಂಭವನ್ನು ಮಾಡುತ್ತಿದ್ದೇನೆ. ಅರ್ಚನಾ ಎಂಟರ್ಪ್ರೈಸಸ್ ರವರು ರಾಗಂ ಧ್ವನಿ ಮುದ್ರಣದಲ್ಲಿ ಅರ್ಪಿಸುವ ಭಕ್ತ ಪ್ರಹ್ಲಾದ ಎಂಬ ಹರಿಕಥೆ. ಮೆರವಪುರದೊಳಗೆ ಪಿರಿಯವನೆನಿಸಿದ ಹರಿಯ ಚರಣಾಮೃತ ಪಾನವ ಗೈದ ವರ ಪ್ರಹ್ಲಾದ ದೇವನ ಚರಿತ ಮಾಡಿ ಪೊಗಳ ಅತಿಮೋದ ರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ ಶ್ರೀರಾಮ. ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ. ಸಕಲ ಲೋಕವಲ್ಲಭನಾದ ಶ್ರೀಹರಿಯು ವೈಕುಂಠದಲ್ಲಿ ವಿರಾಜಮಾನನಾಗಿರುವ ಕಾಲ, ಶೇಷಶಯನನಾಗಿ ಹರಿಪವಳಿಸಿರುವ ಸಮಯ, ಮಾತೆಲ್ಲ ಕುಮಿತ ಪಾದ ಕಮಲವನ್ನು ಒತ್ತುವ ಸಮಯ. ಜಗದೊಡೆಯನಾದ ಪರಮಾತ್ಮ ಶೇಷಶಾಯಿಯಾಗಿ ಪವಳಿಸಿದ್ದಾನೆ. ಜಗನ್ಮಾತೆಯಾದ ಲಕ್ಷ್ಮೀದೇವಿ ಪಾದಕಮಲಗಳನ್ನು ಒತ್ತುತ್ತಿದ್ದಾಳೆ. ಸಾಮಾನ್ಯವಾಗಿ ಹರಿಕಥೆಗಳಲ್ಲಿ ಹರಿಮಲಗಿರುವಾಗ ಲಕ್ಷ್ಮೀ ಪಾದಕಮಲಗಳನ್ನು ಒತ್ತುತ್ತಿದ್ದಳು ಅಂತ ಹೇಳುವಾಗ ಬಹುಜನ ಹೆಣ್ಣು ಮಕ್ಕಳಿಗೆ ಸಿಟ್ಟಾಗಬಹುದು. ಈ ಕೀರ್ತನಕಾರರೆಲ್ಲರೂ ಗಂಡನ ಪಾದ ಸೇವೆಯನ್ನು ಮಾಡು ಅನ್ನುವುದಕ್ಕಾಗಿ ಪರೋಕ್ಷವಾಗಿ ಹೀಗೆ ಹೇಳ್ತಾರೆ ಅಂತ. ಆದರೆ ಇದು ಯಾರ ಕಲ್ಪಿತವೂ ಅಲ್ಲ. ನೀವು ಯಾವ ದೇವಸ್ಥಾನದಲ್ಲಿ ಹೋಗಿ ನೋಡಿ, ಪರಮಾತ್ಮ ಶೇಷನ ಮೇಲೆ ಮಲಗಿದ್ದಾನೆ ಎಂದರೆ ಲಕ್ಷ್ಮೀ ಕಾಲನ್ನು ಹಿಸುಕುತ್ತಾ ಕುಳಿತಿರುವ ನಾವು ದೃಶ್ಯವನ್ನೇ ನೋಡುತ್ತೇವೆ. ಚಿತ್ರಕಾರರಾಗಲಿ ನಾಟಕಕಾರರಾಗಲಿ ಶಿಲ್ಪಕಾರರಾಗಲಿ ಅದನ್ನು ಚಿತ್ರಿಸುವಾಗ ಪಾದ ಸೇವೆಯನ್ನು ಮಾಡುವುದನ್ನು ತೋರಿಸಿದ್ದಾರೆ. ಬಹುಶಃ ಈ ರೀತಿಯಾದ ಸೇವೆಯಿಂದಲೇ ಸತಿಯರಿಗೆ ಸದ್ಗತಿ ಎಂಬ ಅರ್ಥವೇನು. ಅದಕ್ಕೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಪ್ರಾತಃ ಕಾಲ ಎದ್ದ ಕೂಡಲೇ ಒಮ್ಮೆ ಪತಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಮತ್ತೆ ಗಂಡ ದೇವರ ಪೂಜೆಯನ್ನು ಮಾಡಿ ಬಂದು ಪ್ರಸಾದವನ್ನು ಕೊಟ್ಟಾಗ ಆಗೊಂದು ಸಲ ನಮಸ್ಕಾರ ಮಾಡ್ತಾರೆ, ರಾತ್ರಿ ಮಲಗಬೇಕಾದರೆ ಮಕ್ಕಳು ಮರಿಗಳನ್ನೆಲ್ಲ ಮಲಗಿಸಿ ಆಗೊಮ್ಮೆ ಪತಿಯ ಪಾದಕ್ಕೆ ನಮಸ್ಕರಿಸಿ ತಾವು ಮಲಗುತ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಕೊನೆಯ ಪಕ್ಷ ಮೂರು ಸಲವಾದರೂ ನಮಸ್ಕಾರ, ಕೆಲವು ಸೀಮೆಗಳಲ್ಲಿ ಎರಡೇ ಎರಡು ಸಲ, ಅದು ಮದುವೆ ಆದಾಗ ಒಂದು ಸಲ, ಆಮೇಲೆ ರಾಯರು ಗೋತ ಹೊಡೆದಾಗ ಒಂದು ಸಲ. ಕಾಲಿಗೆ ಬಿದ್ದು ನಿನಗೂ ನನಗೂ ಋಣ ತೀರ್ ಹೋಯಿತೋ ಅಂತಾರೆ ಅಂತ ಯಾರು ಹೇಳಿದ್ದು ಅಷ್ಟು ನಮಗೆ ಚೆನ್ನಾಗಿ ತಿಳಿಯದಾದ್ದರಿಂದ ಆ ವಿಚಾರದ ಮೇಲೆ ನಂಬಿಕೆ ಇಲ್ಲ. ಇಲ್ಲಿ ಲಕ್ಷ್ಮೀದೇವಿಯು ಪಾದ ಕಮಲಗಳನ್ನು ಒತ್ತುತ್ತಾ ಕುಳಿತಿರುವ ಸಂದರ್ಭ ಜಯ ವಿಜಯರು ಕಾವಲನ್ನು ಕಾಯುತ್ತಾ ನಿಂತಿದ್ದಾರೆ. ಅವರಿಗೆ ಮನಸ್ಸಿನಲ್ಲಿ ಅನಿಸಿದೆ, ಜಯ ನಾವೇನು ಸಾಮಾನ್ಯರಲ್ಲ, ಶ್ರೀಹರಿಯು ಹೇಗೆ ಚತುರ್ಭುಜನೋ ನಾವು ಹಾಗೆ ಚತುರ್ಭುಜರು, ಪರಮಾತ್ಮನ ಹೇಗೆ ವೈಕುಂಠ ವಾಸನೋ ನಾವು ಹಾಗೆ ವೈಕುಂಠದಲ್ಲೇ ಇದ್ದೇವೆ. ಆದರೆ ವ್ಯತ್ಯಾಸವೇನು ಅಂದರೆ ಆತ ಒಳಗಿದ್ದಾನೆ, ನಾವು ಹೊರಗಿದ್ದೇವೆ ಅಷ್ಟೇನೆ. ಆದರೂ ಇಲ್ಲಿ ಬರುವವರು ಹರಿಯ ದರ್ಶನಾಕಾಂಕ್ಷಿಗಳಾಗಿ ಬರ್ತಾರೆ ವಿನಃ ನಮ್ಮನ್ನು ಪುರಸ್ಕರಿಸುವುದಿಲ್ಲ. ಕಾರಣ ನಾವು ಎಂಥವರು ಅಂತ ಅವರಿಗೆ ತೋರಿಸಿಕೊಟ್ಟಿಲ್ಲ ಎಂಬತಕ್ಕಂಥ ಅಹಂಭಾವವನ್ನು ಮನಸ್ಸಿನಲ್ಲಿ ಮೂಡಿಸಿದರಂತೆ
ಯಾರು ಅಹಂಭಾವ ಪೀಡಿತರಾಗುತ್ತಾರೋ ಅವರು ಹರಿಯ ಪಕ್ಕದಲ್ಲಿ ಇರಲು ಯೋಗ್ಯರಲ್ಲ ಎನ್ನುವ ಅರ್ಥವನ್ನು ಸೂಚಿಸುವ ಈ ಕಥಾಭಾಗ ಮುಂದುವರಿಯುತ್ತಿದೆ ಎಂದರೆ ಆ ವೇಳೆಗೆ ಸರಿಯಾಗಿ ಸನಕಾದಿ ಮಹರ್ಷಿಗಳು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಹೇ ಲಕ್ಷ್ಮೀ ರಮಣ, ನೀನಲ್ಲದೆ ನಮ್ಮನ್ನು ಕಾಪಾಡತಕ್ಕಂಥ ಅವರು ಯಾರು ಎಂದು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಿದ್ದಾರೆ. ಲಕುಮಿ ರಮಣ ಕರುಣಾಭರಣ, ಲಕುಮಿ ರಮಣ ಕರುಣಾಭರಣ, ಪಾವನಾಂಗ ಚರಣ. ಲಕುಮಿ ರಮಣ ಕರುಣಾಭರಣ, ಪಾವನಾಂಗ ಚರಣ. ನಿರುಪಮ ಚರಿತ ಸದ್ಗುಣ ಭರಿತ, ನಿರುಪಮ ಚರಿತ ಸದ್ಗುಣ ಭರಿತ, ನೀರಜಾಕ್ಷ ರಮಣ. ನಿರುಪಮ ಚರಿತ ಸದ್ಗುಣ ಭರಿತ, ನೀರಜಾಕ್ಷ ರಮಣ. ಲಘುಮಿ ರಮಣ ಕರುಣಾಭರಣ, ಪಾವನಾಂಗ ಚರಣ. ದೇವಾ ಲಘುಮಿ ರಮಣ ಕರುಣಾಭರಣ, ದೇವಾ ನಾರಾಯಣ ನಾರಾಯಣ ನಾರಾಯಣ. ದೇವಜರು ತಡೆದ ನಿಲ್ಲಲಿ, ಯಾರು ನೀವು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯ, ನಾವು ಸನಕಾದಿಗಳು, ಸರ್ವದಾ ಹರಿಯ ಅಂತರಂಗದಲ್ಲಿ ವಾಸ ಮಾಡತಕ್ಕಂಥವರು. ಅಂದಮೇಲೆ ನಮ್ಮನ್ನೇಕೆ ತಡೆಯುತ್ತಿರುವೆ? ಪರಮಾತ್ಮನಾಗ್ನಿಯಾಗಿದೆ, ಯಾರು ಒಳಗಡೆಗೆ ಹೋಗಕೂಡುದು ಎಂದು. ಅಪ್ಪ, ಒಳಗಡೆ ಯಾರು ಹೋಗಕೂಡುದು ಅಂತ ಯಾರಿಗೆ ಹೇಳಬೇಕು ಅಂದರೆ ಹೊರಗಡೆ ಇರೋರಿಗೆ ಹೇಳಬೇಕಷ್ಟೇ ನೀವು. ಆದರೆ ನಾವು ಸರ್ವದಾ ಹರಿಯ ಹೃದಯದಲ್ಲೇ ಇರುವ ಭಕ್ತರಪ್ಪ. ಹರಿಯು ನಮ್ಮಲ್ಲಿಯೂ, ನಾವು ಹರಿಯಲ್ಲಿಯೂ ವಾಸ ಮಾಡತಕ್ಕಂಥವರಾದ್ರಿಂದ ದಯಮಾಡಿ ತಡೆಯಬೇಡಿ. ಜಯ ವಿಜಯರಂದರು, ನಾವು ಯಾರು ಇಲ್ಲಿ ಹೇಗೆ ನಿಂತಿದ್ದೇವೆ ಎಂಬ ಅರಿವಿಲ್ಲದೆ ಮಾತನಾಡುತ್ತಿದ್ದೀರಾ. ಒಳ್ಳೆಯ ಮಾತಿನಿಂದ ಹೊರಟ ಸರಿ, ಇಲ್ಲವಾದರೆ ಬಲಾತ್ಕಾರವಾಗಿ ನಿಮ್ಮನ್ನ ಇಲ್ಲಿಂದ ನಾವು ದೂಡಲ್ಪಡಬೇಕಾಗತ್ತೆ. ಕೂಡಲೇ ಸಿಟ್ಟಿಗೆದ್ದರಂತೆ ಸನಕಾದಿಗಳು ಛಿಭ್ರಷ್ಟರೇ. ನೀಚ ಪೂಜ್ಯ ಸ್ಪದಸ್ಥೋಪಿ ಸ್ವನೀಚತ್ವ ನಮುಚ್ಛತೆ ಎಂಬ ಗಾದೆಯಂತೆ ಹರಿಯ ಬಳಿಯಲ್ಲೇ ಇದ್ದರೂ ಸಹ ಹರಿಭಕ್ತರನ್ನ ಪೂಜಿಸುವ ಭಾಗ್ಯವಿಲ್ಲದ ದುರಹಂಕಾರಿಗಳೇ ನೀವು. ಈ ವೈಕುಂಠದಲ್ಲಿರಲು ಯೋಗ್ಯರಲ್ಲವಾದ್ದರಿಂದ ಮೃತ್ಯಲೋಕವಾಸಿಗಳಾಗಿ, ಭೂಲೋಕವಾಸಿಗಳಾಗಿ, ದೈತ್ಯ ಸ್ವಭಾವದವರಾಗಿ ಎಂದು ಶಾಪವನ್ನಿತ್ತರಂತೆ. ಶಾಪ ಕೊಟ್ಟು ಹೋದ ಕೂಡಲೇ ಆಗ ಅರಿವಾಯಿತು ಈ ಜೈ ವಿಜಯರಿಗೆ ನಾವು ಮಾಡಿದ ಅಪರಾಧ. ಪರಮಾತ್ಮ, ಹೇ ದೇವ ನಾರಾಯಣ, ತಿಳಿಯದೇ ನಾವು ಅಪರಾಧವನ್ನು ಮಾಡಿದ್ವಿ. ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ದೇವಾ ಪರಮಾತ್ಮ ಕಾಪಾಡು, ದೇವಾ ಕಾಪಾಡು ಎಂದು ಬೇಡಿದಾಗ ಇವರ ಸಂಕಟವನ್ನು ಕಂಡು ಸಹಿಸಲಾರದೆ ಜಗದೊಡೆಯನಾದ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಹೇಳಿದನಂತೆ, ಅಯ್ಯ, ನೀವು ಯಾರನ್ನು ತಡೆಯಬೇಕು ಎಂಬುದನ್ನು ತಿಳಿಯದಲೇ ಮಾಡಿದ ಅಪರಾಧ. ಆದರೂ ಸಹ ನನ್ನ ಭಕ್ತರು ನನಗಿಂತಲೂ ಹಿರಿಯರಾದ್ದರಿಂದ ಅವರ ಕೊಟ್ಟ ಶಾಪವನ್ನು ಪರಿಹಾರ ಮಾಡಲು ನಾನು ಯೋಗ್ಯನಲ್ಲ. ಆದರೆ ನಿನಗೆ ಒಂದು ಸಹಾಯವನ್ನು ಮಾಡಬಲ್ಲೆ. ನೀವು ನನಗೆ ಪರಮ ಭಕ್ತರಾಗಿ, ಅನವರತ ನನ್ನನ್ನು ಸ್ಮರಣೆ ಮಾಡುವರಾಗಿ, ಭೂಲೋಕದಲ್ಲಿ 7 ಜನ್ಮಗಳನ್ನು ಕಳೆದು ಬರುವಿರೋ, ಅಥವಾ ನನಗೆ ಶತ್ರುಗಳಾಗಿ ಸರ್ವದಾ ನನ್ನಲ್ಲಿ ವೈರತ್ವವನ್ನೇ ಸಾಧಿಸುತ್ತಾ 3 ಜನ್ಮದಲ್ಲಿ ಹಿಂತಿರುಗಿ ಬರ್ತೀರೋ, ಅಷ್ಟನ್ನು ಹೇಳಿ. ಜೈ ವಿಜಯರು ಹೇಳಿದರು, ದೇವಾ, ಈ ಪವಿತ್ರವಾದ ವೈಕುಂಠವನ್ನು ಬಿಟ್ಟು ಮೃತ್ಯಲೋಕದಲ್ಲಿ ನಾವು ಹುಟ್ಟುವುದೇ. ತಾಯಿಯ ಗರ್ಭದಲ್ಲಿ ಮಲಮೂತ್ರಾದಿ ಕ್ರಿಮಿಕೀಟಾದಿಗಳ ಜೊತೆಯಲ್ಲಿ ಬಳಲಿ ತೊಳಲಿ ಅವತರಿಸಿ ನಾವಾರೆಂಬುದನ್ನು ಅರಿಯದೆ ತತ್ತರಿಸಿ ತತ್ತರಿಸುವುದಕ್ಕಿಂತಲೂ
ನಿನ್ನ ಸ್ಮರಣೆಯನ್ನ ಮಾಡಿ ಏಳು ಜನ್ಮಗಳನ್ನು ಕಳೆಯುವುದಕ್ಕಿಂತಲೂ ನಿನ್ನನ್ನು ದ್ವೇಷಿಸುವುದಾದರೆ ಆಗಲೂ ನಿನ್ನ ನಾಮಸ್ಮರಣೆ ಇದ್ದೇ ಇರುತ್ತಲ್ಲ ಪರಮಾತ್ಮ. ಆದಷ್ಟು ಬೇಗ ನಿನ್ನ ಪಾದಾರವಿಂದವನ್ನು ಸೇರಬೇಕಾದ್ದರಿಂದ ಮೂರೇ ಮೂರು ಜನ್ಮಗಳು ಸಾಕು. ತಥಾಸ್ತು. ಈ ಜಯ ವಿಜಯರ ಸಂಕಟವನ್ನು ನೋಡಿ ಪಕ್ಕದಲ್ಲೇ ನಿಂತಿದ್ದ ಆದಿಶೇಷ ಸ್ವಾಮಿ ಹೇಳುತ್ತಿದ್ದಾನೆ, ಅಯ್ಯ ನಾವೆಲ್ಲ ಜೊತೆಯಲ್ಲಿದ್ದವರು, ಏನಾದರೂ ನಿನಗೆ ಸಹಾಯ ಮಾಡಬೇಕು ಅಂದರೆ ಮೊದಲನೇ ಜನ್ಮವನ್ನ ಆದಷ್ಟು ಬೇಗ ನಿನಗೆ ಕಳೆಯುವುದಕ್ಕೋಸ್ಕರವಾಗಿ ನಾನು ನಿನ್ನಲ್ಲೇ ಅವತರಿಸಿ ನಿನ್ನ ಜನ್ಮವನ್ನು ಬೇಗ ಕೊನೆಗಾಣಿಸಿಕೊಡ್ತೇನೆ. ಮತ್ತೊಂದು ಜನ್ಮಕ್ಕೆ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಹೇಳಿದರಂತೆ, ಅಪ್ಪ ಮಕ್ಕಳೇ ನನ್ನ ಮಕ್ಕಳು ದೂರವಾದರೆ ನನಗೆ ದುಃಖವಲ್ಲವೇ, ನಾನು ಬರ್ತೇನಪ್ಪ, ನಾನು ಅವತರಿಸಿ ಎರಡನೇ ಜನ್ಮವನ್ನು ಆದಷ್ಟು ಬೇಗ ಕೊನೆಗಾಣಿಸಿ ನೀವು ವೈಕುಂಠಕ್ಕೆ ಬರುವುದಕ್ಕೆ ದಾರಿ ಮಾಡ್ತೇನೆ. ಮೂರನೇ ಜನ್ಮಕ್ಕೆ ಹರಿಯ ಕರದೊಳಗೆ ವಿಜೃಂಭಿಸುತ್ತಿದ್ದ ಸುದರ್ಶನ ಹೇಳುತ್ತಿದ್ದಾನೆ, ಅಯ್ಯ ನಾವೆಲ್ಲರೂ ಜೊತೆಗಾರರು ಎಂದರೆ ಮೂರನೇ ಜನ್ಮಕ್ಕೆ ನಾನು ಬಂದು ಜಾಗೃತಿಯಾಗಿ ನಿಮ್ಮ ಜನ್ಮ ವಿಮೋಚನೆಯನ್ನು ಮಾಡಿಕೊಡ್ತೇನೆ ಎಂದು ಹೇಳಿದರಂತೆ. ಆ ಮೂರು ಜನ್ಮಗಳೇ, ಮೊದಲನೆಯ ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷ, ಆದಿಶೇಷನೇ ಪ್ರಹ್ಲಾದ, ಎರಡನೇ ಜನ್ಮವೇ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರು, ಜಗನ್ಮಾತೆಯಾದ ಲಕ್ಷ್ಮಿಯೇ ಸೀತೆಯಾಗಿ ಅವತರಿಸಿ ಅವರ ಜನ್ಮವನ್ನು ಕೊನೆಗಾಣಿಸಿದಳು, ಕೊನೆಯ ಜನ್ಮವಾಗಿರತಕ್ಕಂಥ ದ್ವಾಪರಯುಗದಲ್ಲಿ ಆ ಅವತರಿಸಿರತಕ್ಕಂಥ ಶಿಶುಪಾಲ ದಂತವಕ್ರೆಂಬತಕ್ಕಂಥ ಅವರಿಗೆ ಸುದರ್ಶನ ಚಕ್ರವೇ ತಲೆಯನ್ನು ತೆಗೆದು ಮೋಕ್ಷವನ್ನು ಸಂಪಾದಿಸಿಕೊಡದು ಎಂಬ ಮುಂದಿನ ಭಾಗದ ಕಥಾಭಾಗ ಇರುವಾಗ ಪ್ರಸ್ತುತ ನಮ್ಮ ಕಥೆಯಲ್ಲಿ ಇವರ ಹಾಗಂದ ಕೂಡಲೇ ನಮಸ್ಕಾರವನ್ನು ಮಾಡಿದರಂತೆ, ಪರಮಾತ್ಮ ಆದಷ್ಟು ಜಾಗೃತಿಯಾಗಿ ನಮ್ಮ ಜನ್ಮವನ್ನು ಕೊನೆಗಾಣಿಸಿಕೊಡು ಎಂದು ಬೇಡಿದರು. ಇವರು ನಾರದಾದಿ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ಮಹಾನುಭಾವರಾಗಿರತಕ್ಕಂಥ ಜಯವಿಜಯರು ಭೂತಳದಲ್ಲಿ ಅವತರಿಸುತ್ತಿದ್ದಾರಂತೆ. ಅವತರಿಸಿದರು ಅವನಿಜೊಳಗೆ ಅಸುರರ ತೆರದಲ್ಲಿ ತಾವಾಗ ಅವನಿಜೊಳಗೆ ತಾವಾಗ ಶೋಣಿತಪುರ ಕೊಡೆಯನ್ನು ಎಲ್ಲದೆನಿಸುತ್ತ ಶೋಣಿತಪುರ ಕೊಡೆಯನ್ನು ಎಲ್ಲದೆನಿಸುತ್ತ ಅವತರಿಸಿದನು ತಾ ಬೇಗ ನಾರಾಯಣ ನಾರಾಯಣ ನಮೋ ನಾರಾಯಣ 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 ಹರಿಹರಿ ನಾರಾಯಣ ನಾರಾಯಣ ನಮೋ. ಶಾಪಗ್ರಸ್ತರಾದ ಜಯವಿಜಯರು ಅವತರಿಸಿದರಂತೆ ಭೂತಳದಲ್ಲಿ. ದಿತಿಕಶ್ಯಪಾದಿಗಳ ವಂಶದಲ್ಲಿ ಹಿರಣ್ಯಕಶ್ಯಪು ಹಿರಣ್ಯಾಕ್ಷರೆಂಬತಕ್ಕಂಥ ಹೆಸರಿನಲ್ಲಿ ಶೋಣಿತಪುರ ಕೊಡೆಯ ನೆನೆಸಿದ್ದಾನೆ ಮಹಾನುಭಾವನಾದ ಹಿರಣ್ಯಕಶ್ಯಪು. ಭುಜಬಲ ಪರಾಕ್ರಮ ಎಂದೆನಿಸಿ ಸಮಸ್ತ ಭುವನಕ್ಕೂ ತಾನೇ ಒಡೆಯನಾಗಬೇಕೆಂಬ ಆಶೆಯಿಂದ ಹೊರಟರೆ ಅವನಿಗೆ ಸಹಾಯಕನಾದನಂತೆ ಹಿರಣ್ಯಾಕ್ಷ. ಮಹಾಬಲಿಷ್ಠನಾಗಿದ್ದಾನೆ, ಸುರಾಸುರಾದಿಗಳನ್ನೆಲ್ಲರನ್ನು ಸಂಹಾರ ಮಾಡಲು ಹೊರಟನಂತೆ. ಮೊದಲು ದೇವೇಂದ್ರನನ್ನು ಪದಚ್ಯುತನನ್ನಾಗಿ ಮಾಡಿದ್ದಾನೆ, ಕುಬೇರರು ಮನೆ ಬಿಟ್ಟು ಓಡುವಂತಾಗಿದೆ, ದೇವಾದಿ ದೇವತೆಗಳೆಲ್ಲರೂ ಗಡಗಡನೆ ನಡುಗುತ್ತಾ ಈ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳ ಹೆಸರನ್ನು ಹೇಳಿದರೆ ಸಾಕು ತತ್ತರಿಸುತ್ತಿದ್ದಾರೆ. ಇದನ್ನೆಲ್ಲವನ್ನು ಕಂಡು ಹಿರಣ್ಯಕಶ್ಯಪ ತೀರ್ಮಾನ ಮಾಡಿದನಂತೆ, ಇಡೀ ಭುವನವೆಲ್ಲವೂ ನನ್ನ ಆಜ್ಞಾ ಪ್ರಕಾರವಾಗಿ ನಡೆಯುತ್ತಿದೆ ಎಂದ ಮೇಲೆ ನಾನೇ ಭುವನಾಧಿಪತಿ ಭುವನೇಶ್ವರ ನಾನೇ ದೇವರು ಎಂದು ತೀರ್ಮಾನ ಮಾಡಿದ. ದೊಡ್ಡವರು ಹೇಳ್ತಾರೆ, ಲೋಕದಲ್ಲಿ ಯಾವ ರೋಗ ಬಂದರೂ ಔಷಧಿ ಇದೆ, ಈ ನಾನು ನಾನು ಎಂಬ ಅಹಂಕಾರ ಪ್ರಾಪ್ತವಾದರೆ ಅವರಿಗೆ ಔಷಧಿಯೇ ಇಲ್ಲ, ಆ ನಾನು ಎಂಬುದೇ ವಿಷವಾಗಿ ಅವರೊಳಗೆ ಸೇರಿ ಅದೇ ಅವರನ್ನು ನಾಶ ಮಾಡಿಬಿಡುತ್ತೆ. ಹಿರಣ್ಯಕಶ್ಯಪು ತೀರ್ಮಾನ ಮಾಡಿದ ಸಹೋದರ, ಇನ್ನು ಈ ತ್ರಿಭುವನದಲ್ಲಿಯೂ ಕೂಡ ನನಗೆ ಎದುರಾಗಿ ನಿಲ್ಲುವರಾರು ಇರಬಾರದು, ಹೋಗಿ ಬಾ. ಹೊರಟನಂತೆ ಹಿರಣ್ಯಾಕ್ಷ, ಸಕಲ ದೇವತೆಗಳನ್ನೆಲ್ಲ ಜಯಿಸಿದ, ಮನದೊಳಗೆ ತೀರ್ಮಾನ ಮಾಡಿದರಂತೆ ಆ ಹರಿಯೇ ನಮಗೆ ದ್ವೇಷಿ. ಎಲ್ಲಿದ್ದಾನೆ ಹರಿ? ಬಹುಕಾಲದಿಂದಲೂ ದೈತ್ಯ ಕುಲಕ್ಕೆ ಅನ್ಯಾಯವನ್ನೆಸಗಿ ಸುರರಿಗಮೃತವನ್ನು ಹಂಚಿ ಅಸುರರನ್ನ ಅನ್ಯಾಯ ಮಾಡಿದ ಆ ಹರಿ, ದೇವಾನುದೇವತೆಗಳನ್ನೆಲ್ಲ ಅಡಗಿಸಿದವನು ಸಮುದ್ರ ರಾಜನ ಬಳಿಗೆ ಬಂದ, ಎಲ್ಲಿದ್ದಾನೆ ಹರಿ? ಆತನಂದಯ್ಯ, ನಿನ್ನ ಜೊತೆಯಲ್ಲಿ ಹೋರಾಡುವ ಸಾಮರ್ಥ್ಯ ಇರುವುದು ಅಂದ್ರೆ ಅವನಿಗೊಬ್ಬನಿಗೆ, ನೀನಿದುವರೆಗೂ ಎಲ್ಲರನ್ನು ಜಯಿಸಿದ್ದೀಯಾದರೂ ಕೂಡ ವ್ಯರ್ಥ. ನೀನವನನ್ನು ಕಾಣಬೇಕಾದರೆ ಪಾತಾಳದಲ್ಲಿ ಅಡಗಿರಬಹುದಾದ ಆ ಭೂದೇವಿಗೆ ರಮಣನಾಗಿದ್ದಾನೆ ನೋಡವನು, ನೀನಲ್ಲಿಗೆ ಹೋದರೆ ಹರಿ ದೊರಕಬಹುದು.
ಅಂದ. ಹೌದು ಹೌದು, ಆ ಭೂದೇವಿಯನ್ನು ಸೆರೆ ಹಿಡಿದರೆ ಆ ಸೆರೆ ಬಿಡಿಸಲು ಬರಬಹುದಾದ ಅಸುರಾರಿ ಎನಿಸಿರುವ ಹರಿಯನ್ನು ಧ್ವಂಸ ಮಾಡಿ ಅಮರನಾಗಿ ಮೆರೆಯುತ್ತೇನೆ ಎಂದು ಪಾತಾಳ ಕೇಳಿದನಂತೆ. ಭೂದೇವಿಯನ್ನು ಕಂಡ, ನಿಲ್ಲು, ನಿನ್ನನ್ನು ಚಾಪೆಯಂತೆ ಸುತ್ತಿ ಎತ್ತಕೊಂಡು ಹೋಗಿ ಯಾವುದೋ ಮೂಲೆಯಲ್ಲಿ ಎಸೆದು ಬಿಡ್ತೇನೆ ಎಂಬುದಾಗಿ ಹೊರಟನಂತೆ. ಧರಣಿ ದೇವಿಯನ್ನು ಸೆರೆ ಹಿಡಿಯಬೇಕೆಂದು ಹೊರಟಿದ್ದಾನೆ. ಧರಣಿ ದೇವಿಯ ಸೆರೆಯ ಪಿಡಿಯುತ್ತ ಎದುರಾದವರನ್ನು ಸೀಳುತ್ತ, ಧರಣಿ ದೇವಿಯ ಸೆರೆಯ ಪಿಡಿ ಎದುರಾದವರನ್ನು ಸೀಳುತ್ತ, ವಿನೋದ ವಿಹಾರ ವಿರಾಜ ಧರಾಧಿಪತಿ ಸುರಾಧಿಪತಿ ಮಹೀಪತಿ ಫಲ ಫಲ ಇದು ಬದಗಿನ ಸಮಯ ನನಗೆ ಸರಿ ಸಮರ ಕಾಣೆನೆ, ಫಲ ಫಲ ಇದು ಬದಗಿನ ಸಮಯ ನನಗೆ ಸರಿ ಸಮರ ಕಾಣೆನೆ, ಅಧಿಪತಿ ಜನಿಸುವ ಸುರಪತಿ ಜನಿಸಿದ ಅನಿತರನ್ನು ನಾ ಜಯಿಸಿದನೆ, ಕರೆಯೊಳಗಿ ಪರಿ ಬೆರೆಯುತ್ತಿರುಪನ ಹಿರಾಧಿಪತಿ ಸಮಾಧಿಪತಿ ಕಾಣೆನೆ, ಫಲ ಫಲ ಇದು ಒದಗಿದ ಸಮಯವು ನನಗೆ ಸರಿ ಸಮರ ಕಾಣೇನೆ. ಎನಗೆ ಸರಿ ಸಮಾನರಾದವರನ್ನು ಯಾರನ್ನು ಕಾಣೆ? ಭೂದೇವಿ ನಿಲ್ಲು ಎಂದಾಗ ಭೂದೇವಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ, ಪರಮಾತ್ಮ ದೇವಾ, ಈ ಸಮಯದಲ್ಲಿ ನೀನಲ್ಲದೆ ನನ್ನನ್ನು ಕಾಪಾಡುವರು ಯಾರು? ಒದಗಿ ಬಂದಿರುವ ಈ ವಿಪತ್ತಿನಿಂದ ನಮ್ಮನ್ನು ಕಾಪಾಡು, ಕಾಪಾಡು ಸ್ವಾಮಿ ಕಾಪಾಡು. ಎಂದಿಗೆ ಇವನ ಬಲಾತ್ಕಾರ ಹೆಚ್ಚಾಯಿತೋ, ದೇವಾನು ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದರಂತೆ, ಸ್ವಾಮಿ ಕಾಪಾಡು, ಈ ಸಮಯದಲ್ಲಿ ನೀನು ಕೈ ಬಿಡಬೇಡ ಎಂದಾಗ ಮಹಾನುಭಾವನಾದ ಹರಿಯು ತಕ್ಷಣದಲ್ಲಿ ಧರಿಸಿದರಂತೆ ಶ್ವೇತವರಾಹವತಾರವನ್ನ. ಗಡಗಡ ನಡುಗಿತು ಪೃಥ್ವಿಯ ಕ್ಷಣದಿ ಹರ ಧರಿಸಿದನು ಶ್ವೇತ ವರಹಾರೂಪವಾ, ಅಸುರ ಕುಲ ಸಂಹಾರಕ್ಕೆ ಮನವ ಮಾಡುತ್ತಲಿ ಆಗಮಿಸಿದ ಹರಿತಾನಾಗ, ಹರಿತಾನಾಗ ಪರಮಾತ್ಮ ಶ್ವೇತ ವರಾಹ ರೂಪವನ್ನು ಧರಿಸಿ ಬಂದನಂತೆ. ಹಿರಣ್ಯಾಕ್ಷನಿಗೂ ಹರಿಗೂ ಘೋರವಾದ ಯುದ್ಧ. ಆ ಯುದ್ಧದಲ್ಲಿ ಏಸು ಕಾಲವಾದರೂ ಹಿರಣ್ಯಾಕ್ಷ ಕೆಳಗೆ ಬೀಳುತ್ತಿಲ್ಲ. ಸಂಧ್ಯಾ ಸಮಯವಾಗುವಾಗ ದೇವತೆಗಳೆಲ್ಲರೂ ಮರೆಯನ್ನು ಮಾಡುತ್ತಿದ್ದಾರೆ, ಪರಮಾತ್ಮ ಈ ರಕ್ಕಸರಿಗೆ ಸಂಧ್ಯಾ ಕಾಲವಾದರೆ ಬಲ ಹೆಚ್ಚಾಗುವುದಾದ್ದರಿಂದ ಬೇಗ ಸಂಹಾರ ಮಾಡು, ಬೇಗ ಸಂಹಾರ ಮಾಡು ಎಂದರೆ ಗದೆಯನ್ನು ಪಿಡಿದು ಬಂದಂತಹ ಹಿರಣ್ಯಾಕ್ಷನನ್ನು ಪಾದದಿಂದ ಒದ್ದು ಕೆಡವಿದ್ದಾನೆ. ಮೇಲೆದ್ದ ಹಿರಣ್ಯಾಕ್ಷ ಖಡ್ಗವನ್ನು ಪಿಡಿದು ಪ್ರಹರಿಸಲು ಬಂದಾಗ ಅವನ ಕರ ಪಿಡಿದು ನೆಲಕ್ಕೆ ದಬ್ಬಿದ್ದಾನೆ. ತನ್ನ ಬಹುಚೂಪಾದಂತಹ ಕೋರೆ ದಾಡೆಗಳಿಂದ ಒಮ್ಮೆ ಅವನನ್ನು ತಿವಿದನಂತೆ. ಆ ಎಂದು ಕೆಳಗುರುಳಿದೊಡನೆ ಮೇಲೆ ಹಾರಿದೆಯು ತನ್ನ ಅಸ್ತ್ರದಿಂದ ಹರಿಯು ಆ ಮದಾಂಧನಾಗಿರ್ತಕ್ಕಂಥ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ದೇವತೆಗಳೆಲ್ಲರೂ ಹೇಳಿದರಂತೆ, ನಮೋ ನಾರಾಯಣ, ಓಂ ನಮೋ ನಾರಾಯಣ, ನಮೋ ನಾರಾಯಣ, ಓಂ ನಮೋ ನಾರಾಯಣ, ಅಸುರರನ್ನು ಸಂಹರಿಸಿ ಸುರರಿಗೆ ಮೋದವ ನೀಡಿದೆ ಅನುಪಮ ನೆನೆಸಿದ ಹರಿ, ನಿಲ್ಲ ಪಾದ ಸ್ಮರಣ ಜಮಗೆ ಚಂದ ಆನಂದ ಗೋವಿಂದ, ಆನಂದ ಗೋವಿಂದ. ಹೇ ಕರುಣಾಕರನೇ, ನಾರಾಯಣನೇ, ನಿನ್ನ ಅನುಗ್ರಹದಿಂದ ಒಬ್ಬ ಮಹಾ ಕ್ರೂರಿಯಾದಂಥ ರಕ್ಕಸ ಸತ್ತಂತಾಯಿತು, ಇದು ಒಡೆಯ ನಿನಗನಂತ ಅನಂತ ವಂದನೆ ಎಂದಾಗ ಮಹಾನುಭಾವನಾದಂಥ ವರಹಸ್ವಾಮಿ ಸಂಹಾರ ಮಾಡಿದ ಹಿರಣ್ಯಾಕ್ಷನಿಗೆ ಮೋಕ್ಷವನ್ನು ದಯಪಾಲಿಸಿ ಭೂದೇವಿಯ ಸೆರೆಯನ್ನು ಬಿಡಿಸಿ ಆನಂದ ಪರವಶನಾಗಿ ತಾನು ಕುಳಿತಿದ್ದಾನೆ. ಇಲ್ಲಿ ಹಿರಣ್ಯಕಶಿಪು ತನ್ನ ತಮ್ಮನಾಗಿರ್ತಕ್ಕಂಥ ಅವನು ಸಮಸ್ತ ದೇವತೆಗಳನ್ನೆಲ್ಲ ಜಯಿಸಿ ಬರುತ್ತಾನೆ ಎಂಬತಕ್ಕಂಥ ಸಂತೋಷದಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ. ಆ ಸಮಯಕ್ಕೆ ಸೇವಕರೆಲ್ಲರೂ ಬಂದರು, ನಮೋ 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 ತ್ರಿಭುವನಾಧವ, ಹೇ ದೇವದೇವ ಹಿರಣ್ಯಕಶಿಪು ಜಯ ವಿಜಯೀ ಭವ. ಆ ತ್ರಿಭುವನಕ್ಕೆ ಒಡೆಯ ಎಂದ ಕೂಡಲೇ ಏನಾನಂದೋ ಸಂತೋಷ. ಎಲ್ಲಿ ನನ್ನ ಸಹೋದರನಾಗಿರ್ತಕ್ಕಂಥ ಹಿರಣ್ಯಾಕ್ಷ?
ಅವರು ಹೆದರಿದರು. ಮಹಾಸ್ವಾಮಿ ಏನು ಏಕೆ ಭಯ? ಎಲ್ಲ ದೇವತೆಗಳನ್ನು ಜಯಿಸಿದರೆ ಜಯಿಸಿದ ಸ್ವಾಮಿ. ಅವರ ಎದುರಾಗಿ ನಿಲ್ಲಲಾರದೆ ಎಲ್ಲರೂ ಓಡಿದರು. ಅಲ್ಲವೇ, ಓಡಲೇಬೇಕು. ಸಹೋದರ ಹಿರಣ್ಯಕ್ಷನೆಂದರೇನು ಸಾಮಾನ್ಯನೇ ಸ್ವಾಮಿ. ಆಮೇಲೆ ಭೂದೇವಿಯನ್ನು ಸೆರೆ ಹಿಡಿತೇವೆ ಅಂತ ಪಾತಾಳಕ್ಕೆ ಹೋದರು. ಸೆರೆ ಹಿಡಿದನೆ, ಹಿಡಿದ ಸ್ವಾಮಿ. ಆಗ ಆ ಮಾಯಾವಿಯಾಗಿರ್ತಕ್ಕಂಥ ಹರಿ ಮಾರುವೇಷದಲ್ಲಿ ಬಂದ. ಏನಾಯಿತು? ಘೋರ ಯುದ್ಧವಾಯಿತು ಸ್ವಾಮಿ. ಆ ಮಾರುವೇಷದಲ್ಲಿ ಬಂದಂತ ಹರಿಯು ಶ್ವೇತವರಾಹ ರೂಪವನ್ನು ಧರಿಸಿ ಹಿರಣ್ಯಾಕ್ಷನನ್ನು ಕೊಂದ. ಕೊಂದ ಎಂದೊಡನೆ ಈ ಹಿರಣ್ಯಕಶಿಪು, ಸಹೋದರ ಹಿರಣ್ಯಾಕ್ಷ ಕೊಂದನೆ ಆ ಮಾಯಾವಿ ಹರಿಯು. ಎಲ್ಲರವೋ ಹರಿಯೇ, ಕೈಗೆ ಸಿಕ್ಕದೆ ಮಾರು ವೇಷಗಳಿಂದ ಸಂಚರಿಸುವವನೇ ವಂಚಕ, ಎದೆಯೊಳಗಡಗಿ ನಿಲ್ಲಲಾರದ ಎದುರಿನಲ್ಲಿ ನನ್ನ ಸೋದರನನ್ನು ಕೊಂದೆಯ. ಸೋದರ ಹಿರಣ್ಯಾಕ್ಷ ಏನು ಮಾಡಲಿ? ಅರಿತ ಭುವನವನ್ನೆಲ್ಲವನು ಜಯಿಸಬೇಕೆಂಬ ಮನೋ ಸಂಕಲ್ಪಕ್ಕೆ ಅನಿತ ವಿಧದಲ್ಲಿ ಸಹಕಾರ ಕೊಡುತ್ತಿದ್ದ ನನ್ನ ಪ್ರೀತಿ ಸಹೋದರ, ನಾನೇನು ಮಾಡಲಿ? ಆ ಹರಿ ಸಿಕ್ಕಿದರವನನ್ನ ಪಕ್ಕದಲ್ಲಿದ್ದವನು ಹೇಳಿದ, ಕಾಲಕೇತು ಅಂತ, ಒಡೆಯ ಈಗಿದಕ್ಕೊಂದೇ ಒಂದು ಉಪಾಯ. ಅದೇನುದು ಎಂದರೆ, ಸರ್ವ ವಿಧದಲ್ಲಿಯೂ ಬಲಿಷ್ಠನಾಗಿರ್ತಕ್ಕಂಥ ಆ ಹರಿಯನ್ನು ಧ್ವಂಸ ಮಾಡಬೇಕಾದರೆ ನೀನಿನ್ನೂ ವರಬಲವನ್ನು ಪಡೆಯಬೇಕು. ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡಿ ಅಪಾರವಾದ ಬಲವನ್ನು ಪಡೆದು ಅವನ ಸಂಹಾರವನ್ನು ಮಾಡು. ನಿಜ ನಿಜ, ನೀನು ಹೇಳುತ್ತಿರುವ ಮಾತು. ಇದೋ ಈಗಲೇ ಹೊರಟು ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸಿ ಬರ್ತೇನೆ ಎಂಬುದಾಗಿ ಸಮಸ್ತರಿಗೂ ಹೇಳಿ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುವ ಸಲುವಾಗಿ ಸಿದ್ಧನಾಗುತ್ತಿದ್ದಾನೆ ಮಹಾನುಭಾವನಾದಂಥ ಹಿರಣ್ಯಕಶಿಪು. ಸಮಸ್ತರಿಗೂ ತಪಸ್ಸಿಗೆ ಹೊರಡುವ ಮುನ್ನ ರಾಜ್ಯಭಾರದ ವಿಚಾರಗಳನ್ನೆಲ್ಲವನ್ನು ಅರುಹಿ ತನ್ನ ಪ್ರಿಯಪತ್ನಿಯಾಗಿರುವ ಖಯಾದುವಿಗೆ ವಿಚಾರವನ್ನು ತಿಳಿಸಲು ಬಂದಿದ್ದಾನೆ. ಸಾಧ್ವಿ ಶಿರೋಮಣಿಯಾದ ಖಯಾದು ಪತಿಯ ಪಾದ ಕೆರಗಿ ಆರತಿಯನ್ನು ಬೆಳಗಿ, ಮಂಗಳವಾಗಲಿ, ಹೋಗಿ ಬನ್ನಿ. ಸಂತುಷ್ಟರಾದಂಥ ಮಹಾನುಭಾವನಾದ ಹಿರಣ್ಯಕಶಿಪು ತಪಸ್ಸಿಗೋಸ್ಕರವಾಗಿ ಹೊರಟನಂತೆ. ನಾರದರು ನೇರವಾಗಿ ಬ್ರಹ್ಮಲೋಕಕ್ಕೆ ಬಂದಿದ್ದಾರೆ. ಅಪ್ಪ, ಈಗಾಗಲೇ ಮಹಾನುಭಾವನಾದ ಹಿರಣ್ಯಕಶಿಪುವಿನ ಉಪಟಳದಿಂದ ದೇವತೆಗಳಾರು ಉಳಿಯುವಂತಿಲ್ಲ, ಲೋಕದಲ್ಲಿ ಯಾಗ ಯಜ್ಞಾದಿಗಳು ನಡೆಯುವಂತಿಲ್ಲ, ಸಾಧು ಸಂತರ ಬಾಳಂತೂ ಗೋಳಾಗಿ ಹೋಗಿದೆ. ಈಗ ಮತ್ತೆ ನಿನ್ನನ್ನು ಕುರಿತು ತಪಸ್ಸನ್ನು ಮಾಡಲು ಹೊರಟಿದ್ದಾನೆ ನೋಡು ಆ ಮಹಾನುಭಾವ. ಆಗ ಬ್ರಹ್ಮದೇವ ನಗತ ಹೇಳಿದನಂತೆ, ಪರ್ವತ ಪರ್ವತ ಬಂದಿದ್ದಾನೆ. ಏನು ಬ್ರಹ್ಮದೇವ, ನಾರದ ಮತ್ತು ನೀನು ಇರುವರು ಆ ತಪ ಮಾಡುವ ಎಡೆಗೆ ಹೋಗಿ ನಾ ಹೇಳಿದಂತೆ ಮಾಡಿ ಎಂಬುದಾಗಿ ತಾವು ಎಚ್ಚರಿಕೆಯನ್ನು ಕೊಟ್ಟರಂತೆ. ಹಿರಣ್ಯಕಶಿಪು ಬಂದು ಮಂದರಾದ್ರಿಯ ಅಡಿಯಲ್ಲಿ ತಪಸ್ಸನ್ನು ಮಾಡಬೇಕು ಎಂಬುದಾಗಿ ಕುಳಿತಿದ್ದೆ. ಓಂ ನಮ ಶಿವಾಯ ಅಂದನು. ಪರ್ವತ ಕೂಡಲೇ ಒಂದು ಗಿಡಿಯ ರೂಪವನ್ನು ಧರಿಸಿ ಆ ಮರದ ಮೇಲೆ ಕೂತಿದ್ದ. ಒಂದೆಡೆಯಲ್ಲಿ ನಾರದರು, ಮತ್ತೊಂದೆಡೆಯಲ್ಲಿ ಪರ್ವತರು, ಇವರಿಬ್ಬರು ಕುಳಿತಿದ್ದರೆ ಹಿರಣ್ಯಕಶಿಪು ಓಂ ನಮ ಶಿವಾಯ ಅಂದರೆ ಆ ಪರ್ವತ ಅಲ್ಲಿಂದ ಓಂ ನಮೋ ನಾರಾಯಣಾಯ ಅಂದ. ಬೆದರೆದ್ದನಂತೆ ಈ ಹಿರಣ್ಯಕಶಿಪು. ಯಾರದು? ಯಾರು ನಾರಾಯಣ ಸ್ಮರಣೆ ಮಾಡುತ್ತಿರುವವರಿಲ್ಲಿ? ಹುಡುಕಾಡಿದರೆ ಯಾರು ಇಲ್ಲ, ಯಾರು ಇಲ್ಲ. ಏನು ನನ್ನ ಮನಸ್ಸಿನ ಭ್ರಾಂತಿ ಇರಬಹುದು. ಓಂ ನಮ ಶಿವಾಯ, ಮತ್ತೊಮ್ಮೆ ನಮೋ ನಾರಾಯಣಾಯ. ಎಲ್ಲರವೋ ಯಾರದು ಇಲ್ಲಿ ನನ್ನನ್ನು ಈ ರೀತಿ ಇಲ್ಲ ಸಲ್ಲದ ಉಪಟಲವನ್ನು ಕೊಡುತ್ತಿರುವ ಯಾರೆಂದು ಎದ್ದು ನೋಡಿದರೆ ಎಲ್ಲೂ ಕಾಣಲಿಲ್ಲ. ಛೇ, ಈ ತಪಸ್ಸು ಮಾಡಲಿಕ್ಕೆ ಬಂದದ್ದು ಸರಿಯಿಲ್ಲ ಎಂಬುದಾಗಿ ಭಾವಿಸಿ ಮತ್ತೆ ಹಿಂತಿರುಗಿ ಮನೆಗೆ ಬಂದ. ಗಂಡ ಬಂದ ವಿಚಾರವನ್ನು ಕೇಳಿ ಓಡಿ ಬಂದಂತ ಖಯಾದು ಪದಕೆರೆಗೆ ನಮಸ್ಕರಿಸಿ ಕರವನ್ನು ಹಿಡಿದು ನಗು ನಗುತ್ತಾ ಕರೆದೊಯ್ದು ಸಿಂಹಾಸನದ ಮೇಲೆ ಕೂರಿಸಿ ಪಾನೀಯವನ್ನೀಯುತ ಘಮಿಘಮಿಸುವ ಹಾಲನ್ನು ಕುಡಿಸುತ್ತಾ ನಗು ನಗುತ್ತ ನಿಂತಳಂತೆ.
ಅಲ್ಲಿ ತಾನು ಕಂಡಿದ್ದ ಆ ಮನಸ್ಸಿನ ಎಲ್ಲ ಉಪಟಲಗಳನ್ನು ಮರೆತೇ ಬಿಟ್ಟ ಹಿರಣ್ಯಕಶ್ಯಪು ಕಯಾದವನ ಮುಖವನ್ನು ನೋಡಿದ ಕೂಡಲೇ ಸಂತುಷ್ಟನಾಗಿರಬಹುದಾದ ಪತಿಯನ್ನ ಬಹುವಿಧದಲ್ಲಿ ಸತ್ಕರಿಸಿ ಕರೆದೊಯ್ದು ಸೇವೆಯನ್ನು ಮಾಡುತ್ತಿದ್ದಾಳೆ ಮಹಾನುಭಾವಳಾದ ಕಯಾದು. ಅಂದಿನ ಇರುಳಿನಲ್ಲಿ ಸತಿಪತಿಗಳಿಬ್ಬರೂ ಸಂತೋಷದಲ್ಲಿರುವ ಸಮಯ ಕಯಾದು ಕೇಳಿದಳಂತೆ, ಸ್ವಾಮಿ, ತಪಸ್ಸಿಗಾಗಿ ಹೋದವರು ಇಷ್ಟು ಬೇಗ ಹಿಂತಿರುಗಲು ಕಾರಣ? ಹಿರಣ್ಯಕಶ್ಯಪ ಹೇಳಿದ, ದೇವಿ, ಅಲ್ಲಿ ನನ್ನ ಮನಸ್ಸಿಗೆ ಬಾರದಿರುವ ಕೆಲವು ಶಬ್ದಗಳನ್ನು ಕೇಳಿ ನಿಲ್ಲಲಾರದೆ ಬಂದೆ. ಯಾವ ಶಬ್ದಗಳು ಸ್ವಾಮಿ? ಅಯ್ಯೋ, ಎಂತು ಹೇಳಲಿ, ಆ ನನ್ನ ವೈರಿಯ ನಾಮೋಚ್ಚಾರಣೆ ಆಗುತ್ತಿತ್ತಲ್ಲಿ ಸ್ವಾಮಿ, ನನಗೆ ಅರ್ಥವಾಗಲಿಲ್ಲ. ದೇವಿ, ನಾನು ಕಣ್ಮುಚ್ಚಿ ಕುಳಿತು ಶಿವಧ್ಯಾನವನ್ನು ಮಾಡುವಾಗ ಯಾರೋ ಮರೆಯಲ್ಲಿ ನಿಂತು ಓಂ ನಮೋ ನಾರಾಯಣಾಯ ಎಂದಾಗಾಯಿತು. ಯಾರೆಂದು ಮತ್ತೆ ತಿರುಗಿದೆ, ಪುನಃ ನಮೋ ನಾರಾಯಣ ಈ ಶಬ್ದವನ್ನು ಕೇಳಿದೆ. ಈ ಸಮಯದಲ್ಲಿ ಏನಾಗಿದೆ, ಈ ಸತಿಪತಿಗಳಿರುವರು ಸಂತೋಷದಲ್ಲಿರುವ ಈ ಸಮಯದಲ್ಲಿ ಓಂ ನಮೋ ನಾರಾಯಣಾಯ ಎಂಬ ಶಬ್ದವನ್ನು ಉಚ್ಚರಿಸಿದನಲ್ಲ ಹಿರಣ್ಯಕಶಿಪು, ಆ ಸಂದರ್ಭದಲ್ಲೇ ಮಹಾನುಭಾವಳಾದ ಕಯಾದುವಿನ ಗರ್ಭವು ನಿಂತಿದೆಯಂತೆ. ದೊಡ್ಡವರು ಹೇಳ್ತಾರೆ, ಆ ನಾಮ ಪ್ರಭಾವದಿಂದಲೇ ಆತನು ಭಾಗವತೋತ್ತಮನಾಗಲು ಕಾರಣವಾಗಿರಬಹುದೇನೋ ಎನ್ನುವಂಥ ಒಂದು ಅಭಿಪ್ರಾಯವನ್ನ ಹಿರಿಯರು ಆಗಾಗ ಸೂಚಿಸುತ್ತಿದ್ದಾರೆ. ಇಲ್ಲಿ ಕಳೆದಂದು ಒಂದೆರಡು ದಿನದಲ್ಲಿಯೇ ಮಹಾನುಭಾವನಾದ ಹಿರಣ್ಯಕಶ್ಯಪ ಹೆಂಡತಿಗೆ ಹೇಳಿದ, ನಾನು ಬ್ರಹ್ಮದೇವನನ್ನು ಕುರಿತು ತಪವನ್ನು ಆಚರಿಸಲೇಬೇಕು, ಇದು ಹೊರಟೆ ಎಂಬುದಾಗಿ ಹಿಂತಿರುಗಿ ಬಂದು ಮಂದರಾದ್ರಿಯಲ್ಲಿ ಕುಳಿತವನಾಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ. ಹೇ ಬ್ರಹ್ಮದೇವ, ಹೇ ವಾಣಿಧವ, ನೀನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು? ಓಂ ಬ್ರಹ್ಮದೇವ ನಮೋ ಬ್ರಹ್ಮದೇವ, ಓಂ ವಾಣಿಧವ ನಮೋ ಬ್ರಹ್ಮದೇವ, ಓಂ ಕಮಲ ಸಂಭವ ಕಮನೀಯ ಕಾಂತಿ ಪ್ರಭಾವ, ಕಮನೀಯ ಕಾಂತಿ ಪ್ರಭಾವ, ಓಂ ವಾಣಿಧವ ನಮೋ ಬ್ರಹ್ಮದೇವ. ವೈಭವೋಲಾಸ ಮಹಾಮಹಿಮ ವೈಭವೋಲಾಸ, ಓಂ ವಾಣಿಧವ ನಮೋ ಬ್ರಹ್ಮದೇವ, ಓಂ ಕಮಲ ಸಂಭವ ಕಮನೀಯ ಕಾಂತಿ ಪ್ರಭಾವ, ಓಂ ವಾಣಿಧವ ಚಿತ್ತನಾಗಿ ಬ್ರಹ್ಮದೇವನನ್ನು ಕುರಿತು ಘೋರವಾದ ತಪವಾಚರಿಸುತ್ತಿದ್ದಾನೆ. ಗಾಳಿ ಮಳೆಗಳಿಗೆ ಹೆದರದೆ, ಗುಡುಗು ಸಿಡಿರುಗಳಿಗೆ ಬೆದರದೆ, ಕಾಡು ಪ್ರಾಣಿಗಳ ಅಬ್ಬರಕ್ಕೆ ಹೆದರದೆ, ಅಲುಗದೆ ಅಲುಗಾಡದೆ ತದೇಕ ಚಿತ್ತನಾಗಿ ಬ್ರಹ್ಮದೇವನನ್ನೇ ಕುರಿತು ತಪವಾಚರಿಸುತ್ತಿದ್ದರೆ ದೇವೇಂದ್ರ ನೋಡಿದ, ಓಹೋ, ಕೆಟ್ಟೋಯ್ತು ಕೆಲಸ. ಈಗಾಗಲೇ ಇಷ್ಟೊಂದು ಉಪದ್ರವಗಳನ್ನು ಕೊಡುತ್ತಿರತಕ್ಕಂಥ ಈ ಹಿರಣ್ಯಕಶಿಪು ಯಾವ ವರವನ್ನು ಪಡೆಯಲು ಸಿದ್ಧನಾಗಿದ್ದಾನೋ? ಏನಾದರೂ ಆಗಲಿ, ಇದೇ ಸಮಯ ಬಿಡಬಾರದು ಇವನನ್ನ.
ಇವನ ತಪವನ್ನು ಭಂಗ ಮಾಡಬೇಕು ಎಂದು ಅನೇಕ ಪ್ರಯತ್ನಗಳು ಪಟ್ಟರೂ ಸಹ ಅವನಿಂದಾಗದ ಕಾರಣ ಯೋಚನೆ ಮಾಡಿದರಂತೆ, ಈಗ ಇವನ ಶೋಣಿತಪುರದಲ್ಲಿ ಯಾರೂ ಇಲ್ಲವಾದ್ದರಿಂದ ನಾವಲ್ಲಿಗೆ ಹೋಗಿ ಅಲ್ಲಿರುವವರನ್ನೆಲ್ಲರೂ ಓಡಿಸೋಣ ಎಂಬುದಾಗಿ ಸೈನ್ಯ ಸಹಿತನಾಗಿ ಹಿರಣ್ಯಕಶಿಪು ಇಲ್ಲದ ಶೋಣಿತಪುರಕ್ಕೆ ಯುದ್ಧಕ್ಕೆ ಬಂದಿದ್ದಾನೆ. ಅಲ್ಲೇನಾಗಿದೆ, ದೈವಾನುಗ್ರಹ ವಿಶೇಷದಿಂದ ಗರ್ಭವತಿಯಾಗಿರ್ತಕ್ಕಂಥ ಮಹಾನುಭಾವಳು ಖಯಾದುವನ್ನ ಕಾಲ ಕಳೆದು ಮಾಸ ಒಂದೆರಡು ಮೂರು ನಾಲ್ಕು ಈ ರೀತಿಯಾಗಿ ನವ ಮಾಸಗಳು ಕಳೆದಿರುವ ಸಂದರ್ಭ ಆ ತಾಯಿಯನ್ನ ಅನೇಕ ರೀತಿಯಲ್ಲಿ ಉಪಚಾರಗಳನ್ನು ಮಾಡ್ತಾ ಇದ್ದಾರೆ. ಈ ಸಮಯವನ್ನೇ ಅರಿತ ದೇವೇಂದ್ರ ಯುದ್ಧಕ್ಕಾಗಿ ಬಂದ. ಯುದ್ಧಕ್ಕೆ ಬಂದವನು ಯಾರು ಇಲ್ಲದ ಕಾರಣ ಹಿರಣ್ಯಕಶಿಪುವನ್ನು ಎಚ್ಚರಪಡಿಸುವುದು ಇದೊಂದು ಒಳ್ಳೆಯ ಸಮಯ ಎಂಬುದಾಗಿ ಭಾವಿಸಿ ಆ ಸಾಧ್ವಿಯಾದ ಖಯಾದುವನ್ನು ಎಳಕೊ ಬರ್ತಾ ಇದ್ದಾನಂತೆ. ಕರ ಹಿಡಿದು ಧರ ಧರನೆ ಸೆಳ ತಂದ. ಎಚ್ಚರನಾಗುವನೇನೋ ಎಂದು ನೋಡಿದರೆ ಅಲ್ಲಿ ಆತನ ಧ್ವನಿಯು ಗಗನವನ್ನೆಲ್ಲ ಮುಟ್ಟಿದೆಯಂತೆ. ಖಯಾದು, ಸ್ವಾಮಿ ಯಾರಾದರೂ ನನ್ನನ್ನು ಕಾಪಾಡಿ, ಯಾರು ಕಾಪಾಡುವರಿಲ್ಲವೇ ಎಂದರೆ ದೇವೇಂದ್ರ ನೋಡಿದ, ಇವಳ ಗರ್ಭದಲ್ಲೊಂದು ಮಗು, ಹಿರಣ್ಯಕಶಿಪುವಿಂದಲೇ ಜಗತ್ತು ಹಾಳಾಗುತ್ತಿದೆ ಎಂದರೆ ಇವಳ ಗರ್ಭದಲ್ಲಿ ಹುಟ್ಟುವವನಿಂದ ಇನ್ನೇನು ಅನರ್ಥವಾಗುತ್ತೋ, ಬಿಡಬಾರದು ಇವರನ್ನ, ಈಗಲೇ ಸಂಹಾರ ಮಾಡಬೇಕು ಎಂಬುದಾಗಿ ಖಡ್ಗವನ್ನು ತೆಗೆದು ಕಂಠಕ್ಕೆ ಪ್ರಹರಿಸಲು ಕೈಯನ್ನು ಮೇಲೆ ಕೆತ್ತಿದನಂತೆ. ದೈವಾನುಗ್ರಹ, ಮಹಾನುಭಾವರಾದ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ. ನಾರದರು ಬರದಿದ್ದರೆ ಆ ಮಹಾನುಭಾವನ ಅವತಾರವೇ ಏನಾಗುತ್ತಿತ್ತೋ ಏನೋ. ನಾರದ ಮಹರ್ಷಿಗಳು ಬರ್ತಿದ್ದಾರೆ. ನಾರಾಯಣ ನಾರಾಯಣ ಶಂಖ ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ, ಶಂಖ ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ. ಪಕ್ಷಿವಾಹನ ಲಕ್ಷ್ಮೀ ರಮಣ, ಪಕ್ಷಿವಾಹನ ಲಕ್ಷ್ಮೀ ರಮಣ, ಕುಕ್ಷಿಯೊಳೀರೇಳು ಲೋಕ ರಕ್ಷಿಪನ, ಕುಕ್ಷಿಯೊಳೀರೇಳು ಲೋಕ ರಕ್ಷಿಪನ, ನಾಮವೇ ಮನಕಾನಂದ, ಶಂಖ ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ, ನಾಮವೇ ಪರಮಾನಂದ. ವೇದೋಧಾರ ಭುವನಾಧಾರ, ವೇದೋಧಾರ ಭುವನಾಧಾರ, ನಿರ್ಮಲ ನಿತ್ಯ ನಿರ್ವಿಕಾರ, ನಿರ್ಮಲ ನಿತ್ಯ ನಿರ್ವಿಕಾರ, ನಾಮವೇ ಪರಮಾನಂದ, ಶಂಖ ಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ, ನಾಮವೇ ಪರಮಾನಂದ. ನಾರಾಯಣ ನಾರ ದೇವರಾಜ, ಇದೇನು ಮಾಡ್ತಾ ಇದ್ದೀಯ ಅನ್ಯಾಯ, ನಿಲ್ಲಿಸು ನಿಲ್ಲಿಸು ನಿನ್ನ ಈ ಕೃತ್ಯವನ್ನ. ಗುರುಗಳೇ, ನಮ್ಮ ಕುಲಕ್ಕೆ ವೈರಿಯಾಗಿರ್ತಕ್ಕಂಥ ಆ ಹಿರಣ್ಯಕಶಿಪುವಿನ ವಂಶವನ್ನೇ ನಾಶ ಮಾಡ್ತಾ ಇದ್ದೇನೆ. ನಾರದರಂದ್ರು, ಅಯ್ಯೋ ಹುಚ್ಚ, ನೀನು ವಂಶನಾಶ ಮಾಡುವ ಈ ಹೆಸರಿನಲ್ಲಿ ನಿಮ್ಮ ವಂಶವನ್ನೇ ನಾಶ ಮಾಡಿಕೊಳ್ತಿದ್ದೀಯ. ಈ ತಾಯಿಯ ಗರ್ಭದಲ್ಲಿ ಅವತಾರವಾಗುತ್ತಿರುವನು ಯಾರೆಂದು ಭಾವಿಸಿರುವೆ? ಹಿರಣ್ಯಕಶಿಪುವಿನ ಉಪಟಲವನ್ನು ತಾಳಲಾರದೆ ಎಲ್ಲ ದೇವತೆಗಳು ನಾವು ಬ್ರಹ್ಮನನ್ನು ಮರೆಹೊಕ್ಕು, ಬ್ರಹ್ಮನಿಂದ ನಾರಾಯಣನನ್ನು ಕೇಳಿದಾಗ ಜಾಗೃತಿಯಾಗಿ ಆ ಖಯಾದುವಿನ ಗರ್ಭದಲ್ಲೊಬ್ಬ ಭಾಗವತೋತ್ತಮ ಹುಟ್ಟಿದಾನೆ, ಅವನ ಮೊರೆಯನ್ನು ಕೇಳಿ ನಾ ಬಂದವನನ್ನು ಸಂಹಾರ ಮಾಡ್ತೇನೆ ಎಂದು ಹೇಳಿದ ಕಥೆಯನ್ನು ಮರೆತೆಯಾ? ಆ ಭಾಗವತೋತ್ತಮನೇ ಈಕೆಯ ಗರ್ಭದಲ್ಲಿ ಜನಿಸ್ತಕ್ಕಂಥವನು. ಆದ್ದರಿಂದ ನೀನು ಈ ಕೃತ್ಯವನ್ನು ಮಾಡಬೇಡ, ಬಿಡು. ದೇವೇಂದ್ರ ಹೇಳಿದ, ಗುರುಗಳೇ ಗೊತ್ತಾಗಲಿಲ್ಲ, ಈಗೇನು ಮಾಡಲಿ, ಬಿಡು, ನಾನು ಈಕೆಯನ್ನು ಕರೆದುಕೊಂಡು ಹೋಗಿ ಸಂರಕ್ಷಣೆಯನ್ನು ಮಾಡ್ತೀನಿ ಎಂಬುದಾಗಿ ಹೇಳಿ ಮಹಾನುಭಾವರಾದ ನಾರದರು ಖಯಾದುವನ್ನು ಕರೆತಂದಿದ್ದೆ. ಇಲ್ಲದೇ ಇದ್ದರೂ ತಾವೊಂದು ಆಶ್ರಮವನ್ನು ನಿರ್ಮಾಣ ಮಾಡಿ ಅಲ್ಲಿ ಆಕೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸಂರಕ್ಷಣೆಯನ್ನು ಮಾಡುತ್ತಾ ಆಕೆ ಕಾಲ ಕಳೆಯುತ್ತಿರುವಾಗ ಬೇಸರವಾಗಿ ಎದುರಿಗೆ ಕುಳಿತರೆ ನಾರದರು ಹೇಳಿದರು, ತಮ್ಮ ಆಯಾಸವಾಗಿದ್ದರೆ ನಾರಾಯಣನ ಸ್ಮರಣೆಯನ್ನು ಮಾಡಮ್ಮ, ಆ ನಾರಾಯಣ ನಿನ್ನನ್ನು ಕಾಪಾಡ್ತಾನೆ.
ಗುರುಗಳೇ ಹೇಳಿಕೊಡಿ ಅಂದಾಗ ನಾರದರು ನಾರಾಯಣ ಭಜ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣಂ ಲಕ್ಷ್ಮೀ ನಾರಾಯಣಂ ನಾರಾಯಣಂ ವೇದ ಪಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣಂ ನಾರಾಯಣ ಭಜ ನಾರಾಯಣಂ ಲಕ್ಷ್ಮೀ ನಾರಾಯಣಂ ವೇದ ಪಾರಾಯಣಂ ನಾರಾಯಣ ಲಕ್ಷ್ಮೀ ನಾರಾಯಣಂ ನಾರಾಯಣಂ ಹೇಳು ತಾಯಿ ನಾರಾಯಣ ನಾರಾಯಣ. ಈ ನಾರಾಯಣ ಸ್ಮರಣೆಯನ್ನು ಮಾಡುತ್ತಿದ್ದರೆ ಖಯಾದು ಹಾಗೆ ನಿದ್ರೆ ಮಾಡುತ್ತಿದ್ದಾಳಂತೆ. ನಾರದರು ಕಣ್ಮುಚ್ಚಿ ಧ್ಯಾನ ಮಾಡುವಾಗ ಎಲ್ಲಿಂದಲೋ ಸಣ್ಣ ಸ್ವರ ಬಂದು ನಾರಾಯಣ ನಾರಾಯಣ ಎಂದು ಕೇಳಿಸಿತು. ಯಾರಿರಬಹುದು ಎಂದು ಕಣ್ತೆರೆದು ನೋಡಿದರೆ ಆ ಖಯಾದವನ ಗರ್ಭದಲ್ಲಿರುವ ಆ ಕಂದಮ್ಮ ನಾರಾಯಣ ನಾರಾಯಣ ಅಂತಿದ್ದನಂತೆ. ನಾರದರು ತೀರ್ಮಾನ ಮಾಡಿದರು ಈ ಭಾಗವತೋತ್ತಮನಿಂದಲೇ ಭಗವನ್ನಾಮ ಸಂಕೀರ್ತನೆಯು ಲೋಕದಲ್ಲಿ ಪ್ರಖ್ಯಾತವಾಗುತ್ತೆ ಎಂದು. ತಾವು ಆನಂದ ಪಡುವಾಗ ಹಿರಣ್ಯಕಶ್ಯಪು ತಪವನಾಚರಿಸುತ್ತಿದ್ದನಲ್ಲ, ಆ ತಪವು ಹಣ್ಣಾದ ಮೇಲೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಕಂದ, ಏನು ಬರಬೇಕು? ಸ್ವಾಮಿ, ನನಗೆ ಮರಣವೇ ಬರಬಾರದಂಥ ವರವನ್ನು ಕೊಡು. ಅಯ್ಯೋ ಹುಚ್ಚನೆ, ಹುಟ್ಟಿದ ಮೇಲೆ ಸಾವು ಸಿದ್ಧವಾದ್ದರಿಂದ ಮತ್ಯಾವುದಾದರೂ ವರವನ್ನು ಕೇಳು. ಹಾಗಾದರೆ ದೇವ, ನನಗೊಂದು ವರವನ್ನು ಕೊಡು. ಪಗಲಾಗಲಿ ಇರುಳಾಗಲಿ ಮನೆ ಒಳಗಾಗಲಿ ಹೊರಗಾಗಿರಲಿ, ಮನೆ ಒಳಗಾಗಲಿ ಮನೆ ಹೊರಗಾಗಲಿ ಹಗಲಾಗಲಿ ಇರುಳಾಗಲಿ ಪ್ರಾಣಿಗಿಂದಾಗಲಿ ನರರಿಂದಾಗಲಿ ಸುರರಿಂದಾಗಲಿ ಆಯುಧದಿಂದಾಗಲಿ ಆಯುಧವಲ್ಲದ್ದರಿಂದಾಗಲಿ ಪ್ರಾಣ ಉಳ್ಳದ್ದಾಗಲಿ ಪ್ರಾಣವಿಲ್ಲದ್ದಾಗಲಿ ಇಂಥಾದರಿಂದ ನನಗೆ ಮರಣ ಬರುವಂಥ ವರವನ್ನು ಕೊಡು. ಬ್ರಹ್ಮದೇವನಗುತ ತಥಾಸ್ತು. ವರದಿಂದ ಮತ್ತನಾದ ಹಿರಣ್ಯಕಶಿಪು ನಾಡಿಗೆ ಹಿಂತಿರುಗಿದಾಗ ಮಾರ್ಗ ಮಧ್ಯದಲ್ಲೇ ಮಹಾನುಭಾವರಾದ ನಾರದರು ಸಿಕ್ಕಿದ್ದಾರೆ. ಅಯ್ಯ, ನೀನು ತಪವಾಚರಿಸಲು ಹೋದಾಗ ದೇವೇಂದ್ರ ನಾಡಿಗೆ ಧಾಳಿಯನ್ನು ಮಾಡಿದರೆ ಗರ್ಭವತಿಯಾಗಿದ್ದ ನಿನ್ನ ಸತಿಯನ್ನು ನಾನು ಸಂರಕ್ಷಣೆಯನ್ನು ಮಾಡಿದ್ದೇನೆ. ಆಕೆ ವರವನ್ನು ಕೇಳಿದಾಗ ಏನು ವರಬೇಕು ಎಂದರೆ ನಾನು ಇಚ್ಛೆಪಟ್ಟಾಗ ಪುತ್ರ ಸಂತಾನವಾಗಬೇಕು ಎಂದು ವರವನ್ನು ಕೇಳಿದಳು. ಲೋಕದಲ್ಲಿ ಮತ್ತಾವ ಹೆಣ್ಣು ಈ ವರವನ್ನು ಈ ರೀತಿಯಾಗಿ ಕೇಳಿದ್ದಿಲ್ಲ. ಕಾರಣ, ನಾನು ಮಗುವನ್ನು ಪಡೆದರೆ ನೋಡಿ ಸಂತೋಷ ಪಡುವವನು ಎದುರಿಗಿರುವಾಗ ಮಗುವಾಗಲಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾಳೆ. ಇದಿಗೋ ಸ್ವೀಕಾರ ಮಾಡು ಎಂದರೆ ನಾರದರನ್ನು ಕಂಡು ಸಂತುಷ್ಟನಾಗಿರ್ತಕ್ಕಂಥ ಹಿರಣ್ಯಕಶಿಪು ಖಯಾದವನ ಸಂಗಡ ಹಿಂತಿರುಗಿ ನಾಡಿಗೆ ಬಂದಿದ್ದಾರಂತೆ. ಕಾಲ ಕಳೆದಿದೆ. ಜಗದೊಡೆಯನಾದ ಹರಿಯ ಒಲಿಮೆಯಿಂದ ಭಾಗವತೋತ್ತಮನೊಬ್ಬ ಅವತರಿಸಿದ್ದಾನೆ. ಹರಿಯ ಒಲಿಮೆಯಿಂದ ಅವತರಿಸಿದನು ನಾಡಳು ಭಾಗವತೋತ್ತಮ. ಈ ಬರಿಯಲ್ಲಿ ಜಗವೆಲ್ಲ ಬೆರಗಾಗುವ ತೆರದಲ್ಲಿ ಭಾಗವತೋತ್ತಮ ನಾರಾಯಣ. ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಅವತರಿಸಿದರಂತೆ ಭಾಗವತೋತ್ತಮ. ದೇವತೆಗಳೆಲ್ಲ ಪೂಮಳೆಯನ್ನು ಕರೆದಿದ್ದಾರೆ, ಸಂತುಷ್ಟರಾಗಿದ್ದಾರೆ. ಪ್ರಹ್ಲಾದನೆಂಬತಕ್ಕಂಥ ನಾಮಕರಣದೊಡನೆ ಈ ಭಾಗವತೋತ್ತಮ ಬೆಳೆಯುತ್ತಿದ್ದಾನೆ. ವರುಷ ಒಂದು ಎರಡು ಮೂರು ನಾಲ್ಕು ಕಳೆಯೇ ಐದಾರ ಸಮಯದಲ್ಲಿ ಆ ಬಾಲಕನು ಐದಾರು ವರ್ಷದವನಾದಾಗ ತಂದೆಗೆ ಆ ಮುದ್ದು ಮಖನ ಮುಖವನ್ನು ಕಂಡಾಗಲೆಲ್ಲ ಸಂತೋಷ. ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಎಂಬುದಾಗಿ ಚಂಡ ಅಮರ್ಕರೆಂಬತಕ್ಕಂಥ ಇಬ್ಬರು ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದನಂತೆ. ನೋಡಿ, ನನ್ನ ಮಗನಿಗೆ ನಾನು ಯಾರು, ಈ ಜಗತ್ತೇನು ಎಂಬ ವಿಚಾರವು ಚೆನ್ನಾಗಿ ವೇದ್ಯವಾಗುವಂತೆ ಪಾಠವನ್ನು ಹೇಳಿ. ಆ ಶುಕ್ರಾಚಾರ್ಯ ಮಕ್ಕಳಾದ ಚಂಡ ಅಮರ್ಕರು ನಮಸ್ಕಾರ ಮಾಡಿದರು. ಒಡೆಯ, ಸಮಸ್ತ ಭುವನಕ್ಕೂ ನೀನು ಒಡೆಯ ಎಂಬುದು ನಾವು ಚೆನ್ನಾಗಿ ಬಲ್ಲವಾದ್ದರಿಂದ ನಿನ್ನ ಮಕ್ಕಳನ್ನು ಆ ರೀತಿ ಏನು ಮಾಡ್ತೇವೆ ಅಂತ ಕರೆತಂದಿದ್ದೆ. ತಮ್ಮ ಪಾಠಶಾಲೆಯಲ್ಲಿ ಎಲ್ಲ ಮಕ್ಕಳ ಸಂಗಡ ಕೂರಿಸಿದರಂತೆ. ಗುರುಗಳಂದರು, ಮಕ್ಕಳೇ ಸ್ವಲ್ಪ ಆಟವಾಡ್ಕೊಂಡಿರಿ, ಇದೋ ನಾವು ಬಂದ್ವಿ, ಸ್ನಾನ ಮಾಡ್ಕೊಂಡು ಬರ್ತೇವೆ ಅಂತ ನದಿ ತೀರಕ್ಕೆ ಹೋದರು. ಪ್ರಹ್ಲಾದ ಕಣ್ಣು ಮುಚ್ಚಿದ. ಒಬ್ಬ ಹುಡುಗ ಕೇಳಿದ, ಅಯ್ಯ ಏನು ಮಾಡ್ತಾ ಇದ್ದೀಯೋ? ನಾನಾ? ದೇವರ ಧ್ಯಾನ ಮಾಡ್ತಾ ಇದ್ದೇನೆ. ದೇವರು ಯಾರು? ಅಯ್ಯ ಶ್ರೀಮನ್ನಾರಾಯಣ. ಅಯ್ಯೋ ಗ್ರಹಾಚಾರವೇ, ಇದೇನು ಹೀಗೆ ಮಾತನಾಡ್ತಾ ಇದ್ದೀಯಾ? ಅಪ್ಪ, ನಮಗೆಲ್ಲ ಗುರುಗಳು ಹೇಳ್ಕೊಟ್ಟಿರೋದು ಈ ಸಮಸ್ತ ಜಗತ್ತಿಗೆ ಹಿರಣ್ಯಕಶಿಪೇ ಒಡೆಯ ಅಂತ. ಎಲ್ಲಾದರೂ ಉಂಟೆ ಅಯ್ಯ? ನನ್ನ ತಂದೆ ಹಿರಣ್ಯಕಶಿಪು, ಹಿರಣ್ಯಕಶಿಪುಗೊಬ್ಬ ತಂದೆ ಇದ್ದ, ಆ ತಂದೆಗೊಬ್ಬ ತಂದೆ ಇದ್ದ, ಆ ತಂದೆಗೊಬ್ಬ ತಂದೆ ಇದ್ದ ಎಂದರೆ ಎಲ್ಲರಿಗೂ ಕೊನೆಯಲ್ಲೊಬ್ಬ ತಂದೆ ಇದ್ದಾನಲ್ಲ, ಅವನೇ ನನ್ನೊಡೆಯ ನಾರಾಯಣ. ಗುರುಗಳು ಬಂದರು, ಮಕ್ಕಳೆಲ್ಲರೂ ಎದ್ದು ಕುಳಿತಿದ್ದಾರೆ. ಎಲ್ಲಿ ಮಕ್ಕಳೇ ಹೇಳಿಯಪ್ಪ,
ಓಂ ನಮೋ ಹಿರಣ್ಯಕಶ್ಯಪವೇ ನಮಃ. ಎಲ್ಲ ಮಕ್ಕಳು ಓಂ ನಮೋ ಹಿರಣ್ಯಕಶ್ಯಪವೇ ನಮಃ. ಪ್ರಹ್ಲಾದ ಹೇಳಿದ, ಗುರುಗಳೇ ಇದೇನು ತಪ್ಪು ಹೇಳ್ಕೊಡ್ತಾ ಇದ್ದೀರಾ, ಏನೇ ತಪ್ಪು, ಹಾಗಾದ್ರೆ ಸರಿ ಏನು? ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೇ ವಾಸುದೇವಾಯ. ಗುರುಗಳಂದರು, ಅಯ್ಯೋಯ್ಯೋಯ್ಯೋ ಮಹಾಪರಾಧ ಮಹಾಪರಾಧ, ಈ ಸಮಾಚಾರ ಏನಾದರೂ ಹಿರಣ್ಯಕಶ್ಯಪಕ್ಕೆ ತಿಳಿದರೆ ನಮ್ಮನ್ನು ಉಡಿಸಲ್ಲ. ಮಗುವೆ ಹಾಗನ್ ಬೇಡಪ್ಪ, ಹೇಳು ಓಂ ನಮೋ ಹಿರಣ್ಯಕಶ್ಯಪವೇ ನಮಃ. ಗುರುಗಳೇ ಅದು ತಪ್ಪಾಗತ್ತೆ. ಓಂ ನಮೋ ನಾರಾಯಣಾಯ, ಬೇಡ ಕಣೋ ಹಾಗೆಲ್ಲ ಹೇಳಬೇಡ, ಹೇಳು ಹಿರಣ್ಯಕಶ್ಯಪವೇ ನಮಃ ನಾರಾಯಣಾಯ ನಮಃ. ಅಯ್ಯೋ ಗ್ರಹಾಚಾರ್ಯವೇ ಬೇಡಪ್ಪ, ಹೀಗೆ ಹೇಳೋ ಹಿರಣ್ಯಕಶ್ಯಪವೇ ನಮಃ ನಾರಾಯಣಾಯ ನಮಃ. ಓಹೋ ನೀನು ದಾರಿಗೆ ಬರಲ್ಲ, ಬೇಡ ಬೇಡ ಶಿಕ್ಷೆ ಮಾಡ್ತೇವೆ, ಹೇಳೋ ನೀನು ಹಿರಣ್ಯಕಶ್ಯಪವೇ ನಮಃ ನಾರಾಯಣಾಯ ನಮಃ. ಹೇಳ್ತಾ ಹೇಳ್ತಾ ಗುರುಗಳಿಗೆ ಬಾಯಿ ಬದಲಾಯಿಸ್ತು. ಬೇಡ ಬೇಡ ಹುಡುಗ, ನೀನು ಕೆಡದಲ್ಲದೆ ನಮ್ಮನ್ನು ಕೆಡಿಸಬೇಡ, ಹೇಳು ಓಂ ನಮೋ ನಾರಾಯಣಾಯ. ಹುಡುಗ ಅಂದ, ಸರಿಯಾಗಿದೆ ಗುರುಗಳೇ, ಓಂ ನಮೋ ನಾರಾಯಣಾಯ. ಹಾಂ ಹಾಗೆ ಹೇಳು, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಪಕ್ಕದಲ್ಲಿದ್ದವನಂದ, ಅಯ್ಯಲ್ಲೋ ನಿನಗೂ ತಲೆ ಕೆಟ್ಟ ಹೋಯ್ತು ಕಣೋ, ಅಲ್ಲ ಹಿರಣ್ಯಕಶ್ಯಪವೇ ನಮಃ ಅನ್ನೋದು ಬಿಟ್ಟು ನಾರಾಯಣಾಯ, ಅಯ್ಯಯ್ಯೋ ಏನೋ ಈ ಬಾಲಕ ನಮ್ಮನ್ನು ಕೆಡಿಸಿಬಿಡ್ತಾನೆ ಅನ್ನುವುದರೊಳಗಾಗಿ ಗಣ 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 ನಾದವಾಯಿತು. ಘಂಟಾನಾದದೊಳಗೆ ಬಂದಿದೆಯಂತೆ ರಥ. ಮಂತ್ರಿ ಬಂದು ಹೇಳ್ತಿದ್ದಾನೆ, ಕರೆದುಕೊಂಡು ಬನ್ನಿ ರಾಜಕುಮಾರನ್ನ, ಅವರ ತಂದೆಯಾಗಿರ್ತಕ್ಕಂಥ ಅವರು ವಿಚಾರಿಸಬೇಕು ಅಂತಿದ್ದಾರೆ. ನಾಡಿಗೆ ಬಂದ ಕೂಡಲೇ ಹಿರಣ್ಯಕಶಿಪು ಕುಮಾರ ಎಂದು ಕರುಡು ಕೈಗಳನ್ನು ಚಾಚಿದ್ದಾನೆ. ಕೂಡಲೇ ಬಾಲಕ ಬಂದು ತಡೆಯ ಮೇಲೆ ಕುಳಿತ, ಗುರುಗಳೇ ನನ್ನ ಮಗ ಹೇಗೆ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ? ಆ ಪಕ್ಕದಲ್ಲಿರೋದು ಇದೋ ಮಾಮ ಮಾಡ್ತಾ ಇದ್ದಾರೆ ಸ್ವಾಮಿ, ನಿಮ್ಮ ಮಗ ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. ಸಂತೋಷ. ಪ್ರಹ್ಲಾದ, ಗುರುಗಳೇನು ಹೇಳಿಕೊಟ್ರು? ತಂದೆ, ಸಮಸ್ತ ಜಗತ್ತಿಗೂ ಯಾರು ಒಡೆಯ ಎಂಬುದನ್ನು ಹೇಳಿಕೊಟ್ರು. ಹಾ ಹೌದು, ಯಾರು ಇನ್ಯಾರು? ಎಲ್ಲರಿಗೂ ಒಡೆಯ ಎನ್ನಯ್ಯ ಹರಿ ನಾರಾಯಣ. ಹಿರಣ್ಯಕಶಿಪು ಎಲ್ಲೆಲ್ಲವೋ ನಾರಾಯಣ ನಾಮ ಸ್ಮರಣೆ ಮಾಡುವವನೇ ಎಂದು ಯಾತಿ ಕಳಕ್ಕೆ ಹಪ್ಪನೆ ಕೊಟ್ಟಿದರು. ಗುರುಗಳೇ ಏನಿದು? ಅವರಂದರು, ಸ್ವಾಮಿ ಈ ಬಾಲಕ ಬಂದ ಆಶ್ರಮ ಸೇರಿದ ಮೊದಲುಗೊಂಡು ಅಲ್ಲಿರೋ ಬಾಲಕರೆಲ್ಲ ಕೆಟ್ಟ ಹೋದ್ರು. ಅಷ್ಟು ಮಾತ್ರವೇ ಅಲ್ಲ, ಇನ್ನೂ ಸ್ವಲ್ಪ ಕಾಲವಿದ್ರೆ ನಾವು ಇವನಂತೆ ಆಗೋಗ್ತೀವಿ ಅನ್ನೋ ಭಯ. ಓಹೋ, ಅವನನ್ನು ತಿದ್ದಲು ನಿಮ್ಮಿಂದಾಗಲಿಲ್ವೇ? ನಾನೇ ಅವನನ್ನು ತಿದ್ದು ಬಿಡ್ತೇನೆ. ಬಾಲಕ ಬಿಡು ಈ ನಾಮಸ್ಮರಣೆಯನ್ನ, ಹೇಳು ಸಮಸ್ತ ಜಗತ್ತಿಗೂ ನಾನೇ ಒಡೆಯ. ಆಗ ಇವನು ಹೇಳ್ತಾನೆ, ಅಪ್ಪ ಹೇಗಪ್ಪ ಸಾಧ್ಯ, ಅನಿತ ಭುವನ ಕೊಡಯ ಎನ್ನಯ್ಯ ನಾರಾಯಣ, ನಂಬಿದವರನ್ನು ಬೆಂಬಿಡದೆ ಪೊರವ ಕಂಬು ಕಂದರ ಪ್ರಿಯ ನಾರಾಯಣ. ನಾರಾಯಣ ಅದ್ಯಾವ ನಾರಾಯಣನು ನಿನ್ನನ್ನು ಸಂರಕ್ಷಣೆ ಮಾಡ್ತಾನೋ ನೋಡ್ಬಿಡ್ತೇನೆ. ಯಾರಲ್ಲಿ ಎಳವೈರಿ ಇವನನ್ನ, ನಮ್ಮ ಪಟ್ಟದಾನೆಯ ಕಾಲಿನ ಕೆಳಗಡೆ ಇವನನ್ನು ತುಳಿಸಿ. ಎಳತಂದರಂತೆ, ಆನೆ ಬಂದಿದೆ, ಇನ್ನೇನು ಆ ಬಾಲಕನ ಮೇಲೆ ಪಾದವನ್ನಿಡಬೇಕು ಅನ್ನುವಾಗ ಆ ಬಾಲಕ ನಗುತ್ತಾನೆ, ಸಮಸ್ತ ಜಗತ್ತಿಗೂ ಒಡೆಯನಾದ ಶ್ರೀಮನ್ ನಾರಾಯಣ ನೀನೇ ಕಾಪಾಡು ನಾರಾಯಣ. ಆನೆ ಪಾದ ಬಿಡುವಾಗ ಈ ಪ್ರಹ್ಲಾದನನ್ನು ಕಂಡೊಡನೆ ಮೇಲೆ ಕುಳಿತಿರುವ ಮಾವಟಿಗನನ್ನು ಕೆಳಗುರುಳಿಸಿ, ಮೇಲೆ ಕುಳಿತಿರುವ ಮಾವಟಿಗನು ನೆಲಕ್ಕುರುಳಿದ ಕೂಡಲೇ ಕೆಳಗೆ ಬಿದ್ದಿರುವ ಪ್ರಹ್ಲಾದನನ್ನು ತನ್ನ ತಲೆ ಮೇಲೆ ಇಟ್ಕೊಂಡ್ಬಿಡ್ತು. ಇದನ್ನು ಕಂಡು ಓಡಿ ಬಂದ ಸೇವಕ, ಸ್ವಾಮಿ ಅವ ಇದೋ ಆನೆ ಆ ಬಾಲಕನನ್ನು ತುಳಿಯಲಿಲ್ಲ. ಹಿರಣ್ಯಕಶ್ಯಪ ಹೇಳಿದ, ಆ ಆನೆಗೂ ನನ್ನ ಮಗನೆಂಬತಕ್ಕಂಥ ಅಭಿಮಾನ, ಆದರೆ ಆ ಬಾಲಕನನ್ನು ಬಿಡುವಂತಿಲ್ಲ. ಯಾರಲ್ಲಿ? ಅವನನ್ನು ಸಮುದ್ರದಲ್ಲಿ ಸೇರಿ. ಸೇವಕರು ತಂದು ಸಮುದ್ರದಲ್ಲಿ ಎಸೆದಾಗ ನಾರಾಯಣಂ ಭಜ ನಾರಾಯಣಂ ಎಂದರೆ ಭೂದೇವಿಯು ಮಕರೆಯ ರೂಪದಲ್ಲಿ ಹೊತ್ತು ಬೇಗ ಕರತಂದು ದಡದಲ್ಲಿ ಬಿಟ್ಟಿದೆ. ಹಿರಣ್ಯಕಶ್ಯಪ ನೋಡಿದ, ಇವನಿಗೆ ಹೀಗೂ ಮರಣ ಪ್ರಾಪ್ತವಿಲ್ಲವೇ? ಬೆಟ್ಟದಿಂದ ಎತ್ತು ಬಿಸಾಡಿ, ಬೆಟ್ಟದಿಂದ ಕೆಡವಿದ್ದಾರೆ. ಆ ಕೆಡುವಾಗ ನಾರಾಯಣ ಎಂದರೆ ಕೆಳಗಡೆ ಮಹಾನುಭಾವಳಾದ ಜಗನ್ಮಾತಾ ಸ್ವರೂಪಿಣಿ ಭೂದೇವಿಯು ಬಂದು ತನ್ನೆರಡು ಕರಗಳಿಂದ ಕೆಳಗೆ ಬೀಳದಂತೆ ಬಾಲಕನನ್ನು ಸಂರಕ್ಷಣೆ ಮಾಡಿದಳಂತೆ. ಬಾಲಕ ಹಿಂತಿರುಗಿ ನಾಡಿಗೆ ಬಂದ. ಸೇವಕರು ಬಂದು, ಸ್ವಾಮಿ ನಾವು ಬೆಟ್ಟದಿಂದ ಎತ್ತ ಹಾಕಿಬಿಟ್ವಿ. ಹಾಗಂದ್ರೆ ಹಾಗಾದ್ರೆ ಮಗ ಸತ್ತನೆ ಎನ್ನುವುದರೊಳಗಾಗಿ ನಾರಾಯಣ ಅಂದ ಪ್ರಹ್ಲಾದ. ಇವನು ಹೀಗಲ್ಲ, ಇವನ ಸಂಹಾರ ಮತ್ತೊಂದು ಮಾರ್ಗದಲ್ಲಿ ಎಂಬುದಾಗಿ ಖಯಾದವನ ಹತ್ತಿರ ಬಂದು ಹೇಳಿದನಂತೆ. ಖಯಾದವು ಇರುವುದೊಂದೇ ಒಂದು ಮಾರ್ಗ, ನಮ್ಮ ವಂಶದ ಹಾದಿಯನ್ನೇ ಹಾಳು ಮಾಡಲಿರುವ ಈ ಬಾಲಕನಿಗೆ ನೀಡು ನಿನ್ನ ಕರದಿಂದಲೇ ವಿಷವನ್ನ. ತಾಯಿ ಸೊರಗಿದಳು, ಸ್ವಾಮಿ ಕರದಿಂದ ವಿಷವನ್ನು ಕೊಡುವುದೇ, ಅದು ನನ್ನಿಂದ ಆಗದಲ್ಲ. ಹಾಗಾದರೆ ನಿನಗೆ ಸೌಭಾಗ್ಯ ಮುಖ್ಯವೋ ಸಂತಾನ ಮುಖ್ಯವೋ ಯೋಚನೆ ಮಾಡು ಎಂದು ಹೊರಟ. ತಾಯಿ ನಡುಗುತ್ತಿರುವಾಗ
ಮಗ ಓಡಿ ಬಂದನಂತೆ. ಅಮ್ಮ ಯಾಕಮ್ಮ ಮಾಡುತ್ತಿದ್ದೀಯ? ಕಂದ, ಆವ ಕರದೊಳಗೆ ನಿನಗೆ ಪಾಲುಡಿಸಿದನೋ, ಮತ್ತದೇ ಕರದಲ್ಲಿ ನಿನಗೆ ವಿಷವೆಂತೂ ಉಡಿಸಲೋ ಮಗನೇ. ಅಮ್ಮ ನೀನು ಕೊಡುವಾಗ ಹಾಲೆಂದು ಕೊಡುವೆಯೋ ವಿಷವೆಂದು ಕೊಡುವೆಯೋ? ಕಂದ, ನಾನು ಹೇಗೆ ನಿನಗೆ ವಿಷ ಕೊಡಲಪ್ಪ? ಹಾಗಾದರೆ ಕೊಡು ಮಾತಾ. ಆ ವಿಷದ ಬಟ್ಟಲನ್ನ ಕೈಯೊಳಗೆ ಹಿಡಿದಿದ್ದೆ, ನಾರಾಯಣ ಅಂತ ಪಾನವನ ಮಾಡಿದ. ಹರಿಯ ಅನುಗ್ರಹದಿಂದ ಆ ವಿಷವು ಅಮೃತವಾಗಿ ಪರಿಣಮಿಸಿದೆ. ಕುಮಾರ ಬದುಕಿದ್ದಾನೆ ಎಂದಾಗ ಬಂದನಂತೆ ಹಿರಣ್ಯಕಶಿಪು, ಎಲಲವೋ ವಂಶದ ಗೇಡಿ, ಆ ಹರಿಯನ್ನೇ ಸ್ಮರಣೆ ಮಾಡಿ ನನ್ನನ್ನು ಈ ರೀತಿಯಾಗಿ ಕಷ್ಟಕ್ಕೆ ಈಡು ಮಾಡಿದವನೇ. ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲಿದ್ದಾನೆ ತೋರು. ಎಲ್ಲಿಗನು ಹರಿಪೇಳು ಜಾತ, ಎಲ್ಲಿಗನು ಹರಿಪೇಳು ಜಾತ, ಎದೆಯೊಳಗೆ ಹುದುಗಿರುವ ದ್ವೇಷಾಗ್ನಿ ಕರೆಯುತ್ತಿದೆ, ಎಲ್ಲಿಗನು ಹರಿಪೇಳು ಜಾತ. ಪ್ರಹ್ಲಾದ ಹೇಳಿದಪ್ಪ, ಎಲ್ಲೆಲ್ಲೂ ಅವನಿರುವ ತಾತ, ಎಲ್ಲೆಲ್ಲೂ ಅವನಿರುವ ತಾತ, ಅಣುವಿಗೆ ಅಣುವಾಗಿ ಮಹತಿಗೆ ಮಹಿಯಾಗಿ, ಎಲ್ಲೆಲ್ಲಿ ಅವನಿರುವ ತಾತ. ಹಿರಣ್ಯಕಶಿಪು ಹೇಳಿದ, ಎಲ್ಲೆಲ್ಲೂ ಇರುವನೆ. ರಣಕ್ಕೆ ಹೆದರಿದ ಹೇಡಿ ಹರಿಯು, ರಣಕ್ಕೆ ಹೆದರಿದ ಹೇಡಿ ಹರಿಯು, ಹಾವಾಗಿ ಹೆಣ್ಣಾಗಿ ಹಂದಿಯ ತೆರನಾಗಿ ನಿಲ್ಲದಲೆ ಓಡುವ ಹರಿಯು. ಪ್ರಹ್ಲಾದ ಹೇಳಿದ, ಅಪ್ಪ ತ್ರಿಜಗ ವಂದಿತ ನೈಯ ಹರಿಯು, ಕಡಲೇಳು ಗುಡಿಗುಡಿಸಿ ಘನಗರಿಗಳರ್ಭಟಿಸಿ ಅಳುಕದಲುಕದೆ ನಿಲ್ಲು ಹರಿಯು. ನಿಲ್ಲುವನೇ ಹರಿ. ಹಾಗಾದರೆ ಎದರೇಕೆ ಬಾರದಿಹ ಕಳ್ಳ, ಎದುರಾಗಿ ಬಂದರೆ ಸೀಡಿ ಹಾಕುವೆನಲ್ಲ, ಎಲ್ಲಿಗನು ಆ ನಿನ್ನ ಹರಿಯು. ಪ್ರಹ್ಲಾದ ಹೇಳಿದ, ಅಪ್ಪ ಬರುವಂತೆ ನೀ ಕರೆಯಲಿಲ್ಲ, ನೆನೆದವರ ಮನದಲ್ಲಿ ಅವನಿರುವನಲ್ಲ, ಬರುವಂತೆ ನೀ ಕರೆಯಲಿಲ್ಲ. ಹಿರಣ್ಯಾಕ್ಷ ಕೊಂದಂತ ಆ ಹರಿಯು, ಧರೆಯೊಳಗೆ ಇರುವನೇ ಜಾತ, ಧರೆಯೊಳಗೆ ಇರುವನೇ ಜಾತ. ಪ್ರಹ್ಲಾದನೆಂದ, ಧರಣಿ ದವಾ ಕೇಳು ತಾತ, ಧರಣಿ ದವಾ ಕೇಳು ತಾತ, ಸ್ತಂಭದಲ್ಲಿ ಇರುವನೇ ಜಾತ, ಸ್ತಂಭದಲ್ಲಿ ಇರುವನೇ ಜಾತ. ನಂಬಿ ಕರೆದರೆ ಅವ ಬರುವ ತಾತ, ನಂಬಿ ಕರೆದರೆ ಅವ ಬರುವ ತಾತ, ಎಲ್ಲಿಗನು ಹರಿ ಪೇಳು ದಾತ. ಎಲ್ಲಿದ್ದಾನೆ ಹರಿ? ಈ ಸ್ತಂಭದಲ್ಲಿರುವನೆ, ಈ ಭೂಮಿಯಲ್ಲಿರುವನೆ, ಗಗನದಲ್ಲಿರುವನೆ. ಅಪ್ಪ ನೀನು ಎಲ್ಲಿ ಕೇಳಿದರಲ್ಲಿ ಪ್ರತ್ಯಕ್ಷನಾಗ್ತಾನೆ ಅಂದಾಗ, ಮಹಾನುಭಾವನಾಗಿರ್ತಕ್ಕಂಥ ಹಿರಣ್ಯಕಶಿಪು ಕೈಯಲ್ಲಿ ಪಿಡಿದಿರುವ ಖಡ್ಗದಿಂದ, ಈ ಸ್ತಂಭದಲ್ಲಿರುವನೆ ನೋಡುವೆನು ಎಂಬುದಾಗಿ ಖಡ್ಗವನ್ನು ತೆಗೆದ ಆ ಸ್ತಂಭಕ್ಕೊಂದು ಸಲ ಧಾಮನೆ ಹೊಡೆದನಂತೆ. ಭುವನದಲ್ಲೆಲ್ಲ ಗಡಗಡ 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 ಗಡನೆ ಸದ್ದಾಗುತ್ತಿದೆ. ಗಡಗಡನೆ ಸದ್ದಾಗುತ್ತಲಿ ನೃಸಿಂಹಸ್ವಾಮಿ ಬರುತ್ತಿದ್ದಾನಂತೆ. ಚಡಿರು ಚಡಿರು ಚಡಿರೆಂಬ ನಾದವನು ಭೂ ಜಗವು ಆವರಿಸಿನಲಿಯೇ, ಚಡಿರು ಚಡಿರು ಚಡಿರೆಂಬ ನಾದವನು ಭೂ ಜಗವು ಆವರಿಸುತ್ತನಲ್ಲಿ, ಗುಡುಗುಡು ಗುಡುಗುಡು ಗುಡುಗು ಸಿಡಿಲಿನ ಅರ್ಭಟಕ್ಕೆ ಪಡವಿತ ನಡಗುತ್ತಿದೆ, ಗುಡುಗುಡು ಗುಡುಗುಡು ಗುಡುಗು ಸಿಡಿಲಿನ ಅರ್ಭಟಕ್ಕೆ ಪಡವಿತ ನಡಗುತ್ತಿದೆ, ದಶ ದಿಶೆ ಮಸೆಯಲು ಕಸಿ ಅಡಗುತ್ತಲಿ, ಅದ್ಭುತ ಅದ್ಭುತ ಪ್ರಭೇಯ ನೃಸಿಂಹ ನೃಸಿಂಹ ನೃಸಿಂಹ. ಝೇಂಕಾರ ಝೇಂಕರಿಸಲಕ್ಷಣದಿ ಜರ್ಜಿತವಾಯಿತು ಜಗವೆಲ್ಲ, ಭೋಂ 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 ಭೋಂಕಾರದೇ ಭೂಗವಾಯಿತು ಜಗಮೆಲ್ಲ, ವಜ್ರಕಂಠ ಘರ್ಜಿಸಲದ್ಭಟ ವಜ್ರಕಂಠವು ಘರ್ಜಿಸಲದ್ಭಟ, ಮರ್ಧ್ವನಿ ಮರೆಯಿತು ಜಗವೆಲ್ಲ, ನಗ ಕುಠಾರ ಹರಿ ಕಠೋರ ತಾನು ಸಂಬದಿಂದ ಲಕ್ಷಣದಿ ಬಂದ ನೃಸಿಂಹ ನೃಸಿಂಹ ನೃಸಿಂಹ. ನೃಸಿಂಹಸ್ವಾಮಿಯೂ ತಾನು ಪ್ರತ್ಯಕ್ಷನಾದನಂತೆ. ಹಿರಣ್ಯಕಶಿಪು ಕಂಡೊಡನೆ ಮಗನನ್ನು ಕಂಡು ಮುದ್ದಾಡಿ ಹೇಳುತ್ತಿದ್ದಾನೆ, ಕಂದ ಯಾವಾತನ ಸಂದರ್ಶನಕ್ಕಾಗಿ ನಾನು ಕಾದಿದ್ದನೋ ಅಂಥವನ ಸಂದರ್ಶನ ಭಾಗ್ಯವನ್ನು ಕೊಟ್ಟೆ ಎಂಬುದಾಗಿ ಓಡಿ ಬಂದು ಬಾಚಿ ತಬ್ಬಿ ಖಡ್ಗವನ್ನು ಹಿಡಿದು ಹಾಗೆಂದಬ್ಬರಿಸಿದರೆ, ಮಹಾನುಭಾವನಾದ ನೃಸಿಂಹಸ್ವಾಮಿ ಹಿರಣ್ಯಕಶಿಪು ಕೈಯಲ್ಲಿ ಹಿಡಿದು ಧರಧರನೆ ಎಳತಂದು ಆ ಅರಮನೆಯ ಹೊಸಲಿನ ಮೇಲೆ ಕುಳಿತನಂತೆ. ಆಗ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ ಸಂಧ್ಯಾಕಾಲ, ಮನೆ ಒಳಗೂ ಅಲ್ಲ ಮನೆ ಹೊರಗೂ ಅಲ್ಲ, ವರ ಕೇಳಿದ್ದನಲ್ಲ, ಮನೆ ಒಳಗೂ ಅಲ್ಲ ಮನೆ ಹೊರಗೂ ಅಲ್ಲ, ಹೊಸಲಲ್ಲಿ ಕುಳಿತನಂತೆ. ಇಲ್ಲಿ ಪ್ರಾಣಿಯೂ ಅಲ್ಲ ನರನೂ ಅಲ್ಲ, ನರಹರಿ ಅಂದರೆ ನರಸಿಂಹ, ಆಯುಧವೂ ಅಲ್ಲ ಆಯುಧವಲ್ಲದ್ದು ಅಲ್ಲ ಅಂದರೆ ಉಗುರು, ಪ್ರಾಣ ಇರುವುದೂ ಅಲ್ಲ ಪ್ರಾಣವಿಲ್ಲದ್ದು ಅಲ್ಲ. ಕಾರಣ ಉಗುರಿಗೆ ಪ್ರಾಣವಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ, ಬೆಳೆಯುತ್ತಲೇ ಇರುತ್ತೆ. ಕತ್ತರಿಸಿದರೆ ನೋವಾಗುವುದಿಲ್ಲ, ಪ್ರಾಣ ಇರುವುದಾದರೆ ನೋವಾಗುವುದಿಲ್ಲ. ಏಕೆ ಅಂದರೆ ಇವೆರಡಕ್ಕೂ ಅಲ್ಲದಂತ ತನ್ನ ಕೈಗಳಿಂದ ಆ ಹಿರಣ್ಯಕಶಿಪನು ಹೊಟ್ಟೆಯನ್ನ ಬಯಲನಂತೆ.
ಬಗೆದು ಕರುಳುಗಳನ್ನು ತೆಗೆದು ತನ್ನ ಕೊರಳಿಗೆ ಮಾಲೆ ಹಾಕಿಕೊಂಡ. ಪುರಂದರದಾಸ ಒಂದು ಕಡೆ ಹೇಳ್ತಾರೆ, ದಾನವನನ್ನು ಕೊಂದದ್ದಲ್ಲ ಕಾಣಿರೋ ನಮ್ಮ ತೊರವೆಯ ನಾರಸಿಂಹ, ಅಚ್ಚ ಪ್ರಹ್ಲಾದನೆಂಬ ಪಚ್ಚೆ ರತ್ನಗಳು ಒಡಲು ಬಿಚ್ಚಿ ನೋಡಿದರೆ ಇನ್ನು ಎಷ್ಟು ಇದ್ದಾವೋ ಎಂದು ಆ ಕರಳನ್ನು ತನ್ನ ಕೊರಳಲ್ಲಿ ಧರಿಸಿ ಆಗಂದಬ್ಬರಿಸಿದನಂತೆ. ಆ ಉಗ್ರ ನರಸಿಂಹನನ್ನ ದೇವಾನು ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಶಾಂತನಾಗು ಸ್ವಾಮಿ ಶಾಂತನಾಗು ಎಂದರೆ ಯಾರಿಗೂ ಶಾಂತನಾಗದೆ ನಿಂತ ಲಕ್ಷ್ಮೀದೇವಿ ಬಂದಿದ್ದಾಳೆ. ಸ್ವಾಮಿ ಪರಮಾತ್ಮ ತಿರುಗಿ ಆ ಎಂದ. ಲಕ್ಷ್ಮಿಯೂ ಹೆದರಿ ಓಡಿದಳಂತೆ. ಕೊನೆಗೆ ಮಹಾನುಭಾವನಾಗಿರ್ತಕ್ಕಂಥ ಪ್ರಹ್ಲಾದನೇ ಬರುತ್ತಿದ್ದಾನೆ. ನಾರಾಯಣ ಭಜ ನಾರಾಯಣಂ ನಾರಾಯಣಂ ಭಜ ನಾರಾಯಣಂ, ಹೇ ನಾರಾಯಣ ನನ್ನನ್ನು ಕಾಪಾಡು ಎಂದಾಗ ಉಗ್ರನಾಗಿದ್ದ ನರಸಿಂಹನು ಶಾಂತನಾಗಿದ್ದಾನೆ. ಲಕ್ಷ್ಮಿಯನ್ನು ಕರೆದು ತನ್ನ ಪಕ್ಕದಲ್ಲಿರಿಸಿಕೊಂಡಿದ್ದಾನೆ. ಲಕ್ಷ್ಮೀ ನೃಸಿಂಹ ಎಂಬ ಕೀರ್ತಿಯಿಂದ ಬೆಳಗುವಂಥ ಅವನಾಗಿದ್ದಾನೆ. ಆಗ ಪ್ರಹ್ಲಾದನ ಮೊರೆಯನ್ನು ಕೇಳಿ ಆಶೀರ್ವಾದ ರೂಪದಲ್ಲಿ, ಅಯ್ಯ ಭಕ್ತರಲ್ಲಿ ಶ್ರೇಷ್ಠನಾದ ನೀನು ಲೋಕದಲ್ಲಿ ಭಕ್ತಿಗೆ ದ್ಯೂತಕನಾಗಿದ್ದೀಯಾದ್ದರಿಂದ ಲೋಕವೆಲ್ಲವೂ ನಿನ್ನನ್ನು ಕೊಂಡಾಡುವಂತಾಗಲಿ, ಭಕ್ತಿ ಪಂಥದಲ್ಲಿ ನಿನಗೆ ಮಂಗಳವಾಗಲಿ ಎಂದು ಆಶೀರ್ವಾದ ಮಾಡಿ ಅಸುರರನ್ನು ಸಂಹರಿಸಿ ಸಕಲ ದೇವರ್ಗಳನ್ನು ಕಾಪಾಡಿದ್ದಾನೆ ಎಂದ ಮೇಲೆ ಪ್ರಹ್ಲಾದ ವರದನಾದ ನೃಸಿಂಹಸ್ವಾಮಿಯು ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪ್ರಹ್ಲಾದ ಚರಿತ್ರೆಗೆ ನಾವು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ತರಳ ಪ್ರಹ್ಲಾದನ ಮೊರೆಯನು ಕೇಳಿ ದುರುಳ ಹಿರಣ್ಯನ ಒಂದ ನೃಸಿಂಹನಿಗೆ. ಮಂಗಳವಾಗಲಿ ಸರ್ವರಿಗೆ. ಡಿಂಕ